ವಧು ವರರ ಅನ್ವೇಷಣೆ. ನಂಗೆ ಇಪ್ಪತ್ತು ಒಬ್ಬಳೇ ಒಬ್ಬಳು ಮಗಳು. ಈ ಸಲ ಮಳೆಗಾಲ ಆಪುಕ ಅವಳಿಗೆ ಒಂದು ಮದಿ ಮಾಡ್ಕಂತಳಿ. ಅದಕ್ಕೆ ನಮ್ದು ಈ ಮ್ಯಾರೇಜ್ ಬೀರೋದವರಿಗೆ ಒಪ್ಪುಗಳಿದೆ. ಒಂದು ಸಂಬಂಧ ಒಂದು ಕರೆಕ್ಟ್ ಕೂಡಿ ಬಂದ್ರೆ ಎಲ್ಲ ಸರಿ ಆದ್ರೆ ಈ ಸಲ ಮಳೆಗಾಲ ಆಪುಕ ಒಂದು ಮದಿ ಮಾಡು. ಸ್ವಾಮಿನಾಥ ಅವರೇ, ಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ರಮಣಾಥ ಅವರೇ. ನಮಸ್ಕಾರ. ನೀವು ಇಬ್ರು ಒಟ್ಟಿಗೆ ಇದ್ದವರಲ್ಲ ಮೊದ್ಲು? ಹೌದು ಮೂರ್ತಿ ಅವರೇ, ನನ್ನ ಹೆಸರು ಸ್ವಾಮಿನಾಥನ್ ಅನ್ಕಂಡು, ಅವನ ಹೆಸರು ರಂಗನಾಥನ್ ಅನ್ಕಂಡು, ನಾವಿಬ್ರು ಒಟ್ಟಿಗೆ ಸೇರಿ ನಾಟ ಬ್ಯೂರೋ ಸೆಂಟರ್ ಮಾಡ್ಕೊಂಡಿದ್ದೀತ್ ಕಣಿ. ಈಗ ಎಂತ ಗಮನ ತೋಡಿತಾ ಸಾಯ್ಲೆ ಅತ್ತೆ ಚಿಚ್ಚಿಡ್ದು ಆಯ್ತದ ಇಲ್ ಕಣಿ. ನಿಮ್ ಮಗಳಿಗೆ ಒಂದು ಒಳ್ಳೆ ಗಂಡು ಬೇಕಂದಿರಿ ಅಲ್ಲ? ಹೌದು. ಒಂದು ಫೋಟೋ ತಂದಿದೆ ಎಂತ ಅನ್ಕಂಡು ಕಾಂಬಕ್ಕ. ಶಾಂತಿ, ಅದು ಫೋಟೋ ತೆಗಿ ಒಂದು. ಹಾ, ಎಲ್ಲ ಸಾಫ್ ಮಾಡಿ ಹಿಡ್ಕೊಂಡು ಬಂದಿದ್ದೆ. ಕೊಡ್ತಿ ಕೊಡ್ತಿ. ಎಲ್ಲ ಫೋಟೋ ತಂದಿದೆ ಅಲ್ಲ? ಆ ಮೂಲಿ ಮನೆಯ ಒಂದು ಗಣೇಶನ್ ತಂದಿದೆ ಅಲ್ಲ? ಒಂದು ಅಚ್ಚಮನಿ, ಅವನ ಮಗಂದ, ಎಲ್ಲರ ಮಗಂದ, ಮಂಜಣ್ಣನ ಮಗ ನಿತ್ಯನ ಫೋಟೋ ತಂದಿದೆ ಅಲ್ಲ? ಸರಿ ಸರಿ. ಗಣಗನ ಫೋಟೋ ಇತ್ತು ಒಂದೆಲ್ಲ ಇತ್ತದ್ರ. ಮೀನಾಕ್ಷಿ ಮೇಡಮ್ಮ, ನೀವು ಮ್ಯಾಚಿಂಗ್ ಮೀನಾಕ್ಷಿ? ಓ ಹೋ ಹೋ, ಮ್ಯಾಚಿಂಗ್ ಮೀನಾಕ್ಷಿ ಅವರೇ, ಈ ಫೋಟೋ ಅವರಿಗೆ ಮೇಡಮ್ ಯಾರು ಹೇಳ್ತಾರೆ? ಆ ಮ್ಯಾಚಿಂಗ್ ಮೀನಾಕ್ಷಿ ಮೇಡಮ್ ಅವರೇ, ಈ ಫೋಟೋ ಅವರಿಗೆ ತೋರಿಸಿ. ಅಲ್ಲ ಫಸ್ಟ್ ಅಮ್ಮ ತೋರಿಸ್ಕೊಳ್ಳಿ, ಅಮ್ಮ ಕಡೆಗೆ ಮರ್ಕೋಬೇಡ, ನಮಗೆ ತೋರಿಸಲ್ಲ. ನಾವು ಮುರ್ತೇರೆ ಇದು ಇಲ್ಲ ನಮ್ದು ಮಂಜಣ್ಣನ ಮಗ ನಿತ್ಯ ಅನ್ಕಣ, ಅವ್ರಿಗೆ ಈಸ್ ಒಳ್ಳೆ ಗಂಡು ಕಾಣೆ. ಎಂತ ನೀವು ನಿಮ್ಮ ಮಗಳಿಗೆ ಆತ ಕಾಣೆ ಆ ಗಂಡ ಅಕ್ಕ? ಮತ್ತೆ ಈ ಗಂಡಿನ ಮನೆಗೆ ಬೇರೆ ಯಾರಿಲ್ಲ, ಅಬ್ಬಿ ಆ ಗಂಡ ಅಪ್ಪ ಗೊತ್ತಾಯ್ತಲ್ಲ, ಮತ್ತೆ ಯಾರು ಅವ್ರ ಮನೆಗೆ ಇರೋದಿಲ್ಲ. ಮೂರೇ ಜನ, ನಿಮ್ ಮಗಳವ್ರ ನಾಲ್ಕು ಜನ. ಕಣೆ, ದೊಡ್ಡ ಕುಟುಂಬಕ್ಕೆ ಹೆಚ್ಚು ಜನ ಇದ್ರೆ ಭಾರಿ ಕಷ್ಟ ಆಗ್ತ ಗೊತ್ತಾಯ್ತಲ್ಲ. ಹಾಂಗಾಯ್ ಇವ್ರ ಮೂರ್ ಜನ, ನಿಮ್ ಮಗಳವ್ರ ನಾಲ್ಕು ಜನ, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಲಾಯ್ಕಂಗ ಇರಲ್ಲ ಗೊತ್ತಾಯ್ತಲ್ಲ ನಿನ್ ಮಗಳಿದ್ರೆ. ಹಾಂಗಾಯ್ ಇದು ಅತ್ತ ಕಾಣಿ ಅಕ್ಕ, ಆದ್ರೆ ರಪ್ಪ ಕೇಳಿ ನಾನು ಅದಂತ ಅನ್ಕೊಂಡು ನಿಮ್ಗೆ ಎಲ್ಲ ಮಾಡಿ ಕೊಡ್ತೇನೆ. ಮೀನಾಕ್ಷಿ ಮೇಡಮ್, ಇದು ತೋರಿಸಿ 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 ಸರ್. ಇದೊಂದು ಗಂಡ, ಬಾರಿ ಒಳ್ಳೆ ಗಂಡ, ಒಳ್ಳೆ ಕೆಲ್ಸದಂಗ ಇಪ್ಪದ, ಒಳ್ಳೆ ಕೆಲ್ಸದಂಗ ಇಪ್ಪಕ್ಕಿಂತ ಹೆಚ್ಚ ಕೂಡ ಕುಟುಂಬ, ಅಪ್ಪ ಅಬ್ಬಿ ದಡಪ್ಪ ಹೆರೆಬ್ಬಿ ಕಿರಬ್ಬಿ ಎಲ್ಲ ಒಟ್ಟಿಗಿಪ್ಪರ್. ಅವ್ರನ್ನ ಒಟ್ಟಿಗಿದ್ದಾಗಳಿಕೆ ನಿಮ್ ಮಗಳಿಗೆ ನೀವ್ ಹೇಳ್ರಿ, ಒಬ್ಬಳೆ ಪಂಗಾಟದ ಮಗಳ ನಡಿ, ಪಂಗಾಟದ ಮಗಳ ಅಲ್ಲಿ ಹೋದಿದ್ರೆ ಎಲ್ಲರೂ ಮನಿ ಕೈ ಮುದ್ದಿನ ಕಣ ಕಣ್ಕಂತ್ರಿ, ಎಲ್ಲರೂ ಫಸ್ಟ್ ಲೈಕ್ ಮಾಡಿ ಕಣ್ಕಂತ್ರ, ನೀವ್ ಹೆದರ್ಕಂದೇ ಬೇಡ. ಇದು ಒಳ್ಳೇದಿತ್ತು ಗಂಡ. ಇವ್ರು ಹೇಳ್ತಿರೋ ಇವ್ರ ಹತ್ರ ಕೆಮ್ಮಬೇಕಾದ್ರೆ ಇವ್ರು ಹೇಳ್ತಿರಿ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತ್ರಿ, ನೀವು ಹೇಳ್ತಿರಿ ದೊಡ್ಡ ಕುಟುಂಬ ಬಾರಿ ಒಳ್ಳೆ ಕುಟುಂಬ ಅಂತ್ರಿ. ಹಂಗ ನಾವ್ ಎಲ್ಲೂ ಹಾಪೋದೀಗ? ಇವ್ರ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತ ಹೇಳ್ತಾರ, ಇವ್ರು ಚೊಕ್ಕ ಮಾಡಿಕೆ ಹಾಕ್ ಕುಟುಂಬ ಚಿಕ್ಕ ಕುಟುಂಬ, ಎಲ್ಲ ದೊಡ್ಡ ಕುಟುಂಬ ಕೊಡ್ಕೆ ಹೆಣ್ಣಿನ ಅದೊಂದು ಗಣಸ್ತಿಗೆ ಕೋಟಿಗೊಂದ್ ಗಂಡಿದ್ ನಾ ಬರ್ಕೊಡ್ತಿ ಬಾಂಡ್ ಪೇಪರ್ ಮೇಲೆ, ಇಂತ ಗಂಡ ನಿಮಗಿನ್ ಸಾವಿರ ಊರ್ ಹುಡುಕರು ಸಿಕ್ಕುದಿಲ್ಲ ಅಲ್ದ ಮತ್ತೆ. ಹಾ ಇಲ್ಗೇಣಿ ಮೂರ್ತಿಯರೇ, ನಿಮ್ ನಿಮ್ ಮಗಳನ್ನ ಸಾಫ್ ಮಾಡಿ ಘನ ಮನೆ ಕೊಟ್ಟು ಮದಿ ಮಾಡ್ಕೊಂಡ ಆಸಿದ್ದಲ್ದೆ ಹೇಳಿ ಅಲ್ಲ, ಅವ್ರು ಹೇಳ್ದಂಗೆ ಹತ್ತು ಹದಿನೈದು ಜನ ಇಪ್ಪ ಮನೆ ಕೊಟ್ರಿ ಎಂತ ಅಂತೇಳಿ, ನಿಮ್ ಮಗಳಲ್ಲಿ ಹೋಯ್ ಮನೆ ಕೆಲ್ಸಲ್ ಕಂಡಾಗತ್ತಾಳ, ಬೇಕಾ ಅಲ್ಲಿ ಹದಿನೈದು ಜನ ಕೆಲ್ಸ ಮಾಡ್ಕೊ, ಅವ್ರ ತಿಂಡಿ ಊಟ ಅದು ಇದು ಚಾಕ್ರಿ ಪೂರ್ತಿ ಮಾಡ್ಕ, ನಿಮ್ ಮಗಳಂತಲ್ ಮನೆ ಕೆಲ್ಸಕ್ ಕೊಡುದ ನೀವ? ಹಾ, ನೀವ್ ಮಗಳ ಲೈಕ್ ಮಾಡಿ ಅವ್ಳು ಹೇಳದ್ ನಡಿಕ, ಅವ್ಳು ಹೇಳ್ದಂಗ ಆಯ್ಕ, ಕೂಡಿ ಬಾಳ್ಕಂದ್ರೆ ಚಂಡ್ ಮನೆಗೆ ಕೊಡಿ, ಗ್ಯಾರಿಲ್ಲ ಅತ್ತಿ ಮಾಮ ಗಂಡ ಜನ ಇದ್ದರ ಕೆಲ್ಸ ಇಲ್ಲ, ಚಾಕ್ರಿ ಇಲ್ಲ, ಗೊಂಟಿ ಗಿಂಟಿ ಅಂತಿಲ್ಲ, ಲೈಕ್ ಮಾಡಿ ಇರ್ಲಕ್ ಪಾತ್ರ ತೊಳೆದು ಅದೇ ಕೆಲ್ಸ್ತಾರೆ ಮತ್ತೆ ಅಂತಿಲ್ಲ. ಹೌದ್ ದೊಡ್ಡ ಕುಟುಂಬ ಕೊಟ್ರೆ ಎಲ್ಲ ಚಾಕ್ರಿ ಮಾಡೋದೇ ಅತ್ತಂತ್ರ. ಮೂರ್ತಿ ಅವರೇ, ಹಾಂಗೆಲ್ಲ ಇಲ್ಲ ಮಾರ್ರೆ, ಈಗ ಎಲ್ಲರೂ ಸೇರಿ ಕೆಲಸ ಮಾಡೋ ಸಮಯ ಒಬ್ರೊಬ್ರು ಎಷ್ಟೆಷ್ಟು ಕೆಲಸ ಬಕ್ಕ, ಒಂದು ಅರ್ಧ ಗಂಟೆ ಕೆಲಸ ಬಕ್ಕ, ಅದು ಮಾಡ್ಕೊಂಬಾತಿಲ್ಲ. ಮತ್ತು ನಾಳೆ ಕಾಣಿ ಎಲ್ಲರೂ ಎಂಥದೊಂದು ಸಮಸ್ಯೆ ಬಂತಣಿ ಹೇಳ್ರೆ, ಹಿಂದೆ ಮುಂದೆಲ್ಲ ಜನ ಇರ್ತಾರೆ, ಈ ಮೂರು ನಾಲ್ಕು ಜನ ಇದ್ದಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರು ಮನೆ ಕಂಡ್ರೆ ಬೇಸಿ ಹಾಕೋದು ಯಾರೇ ಅಲ್ಲಿ ಬೇಸಿ ಹಾಕೋಕೆ, ಅವ್ರ ಮೈದಿಂದ ಇಕ್ಕಡೆ ಅವ್ರು ಇವರೆಲ್ಲ ಇರ್ತಾರೆ, ಏನಾರು ಮಾಡಿ ಹಾಕ್ತಾರೆ. ಅದು ಬಿಟ್ಕೊಂಡು ನೀವು ಈ ಎರಡೆರಡು ಮೂರು ಮೂರು ಜನರಿಗೆಲ್ಲ ಇದ್ದ ಮನೆಗೆಲ್ಲ ಹೆಣ್ಣಿನ ಕೊಟ್ಟರೆ ಇವ್ರು ಚಾಕ್ರಿ ಮಾಡ್ಕೊಂಬಂದ ಅವ್ರು ಇನ್ನೊಬ್ರು ಚಾಕ್ರಿ ಮಾಡೋದು, ಹಾಗೆಲ್ಲ ಮಾಡೋಕೆ ಆತಿಲ್ಲ ಮಾರಿ, ಇದಕ್ಕೆ ಕೊಡಿ. ಮತ್ತೆ ಎಲ್ಲರೂ ಮನೆ ಗದ್ದಿ ಬೇಸ ಎಲ್ಲ ಮಸ್ತಿತ್ತು, ತುಂಬಿಕೆ ಹೊಟ್ಟೆ ತುಂಬ ತಿಮ್ಕೆ ಉಮ್ಕೆ ಏನೂ ತೊಂದರೆ ಇಲ್ಲ. ಮತ್ತು ಎಲ್ಲರೂ ಸಹ ಕೂಡಿ ಬಾಳ್ಕೊಂತಾರೆ, ಆ ಮಕ್ಕಳಿಗೆಲ್ಲ ಎಷ್ಟು ವಿದ್ಯಾಭ್ಯಾಸ ಎಲ್ಲ ಕೊಟ್ಕೊಂಡು ಹ್ಯಾಂಗೆಲ್ಲ ಇದ್ರೆ ಗೊತ್ತಿತ್ತು ಅವ್ರು ಒಳ್ಳೆ ದೊಡ್ಡ ಕುಟುಂಬವೇ, ಬಾರಿ ಲಾಯ್ಕ್ ಇತ್ತದ. ಕಣ್ ಮರತಿ ಶಾಂತಿ, ಓ ಎಲ್ಲ ಹೌದು ಹೌದು ಅಮ್ಮಂಗೆ ಮಾತಾಡೋದು ಸತ್ಯ ತಲೆ ಮೇಲೆ ಹೊಡೆದ. ಇಲ್ಕಾಣಿ ಮೂರ್ತಿಯಾರ, ಈಗ ನಿಮ್ ಮನಿ ಹೆಣ್ಣಿನ ಇತ್ತಲ್ದ, ನೀವು ಎಂತ ಚಾಕ್ರಿ ಕಳ್ಸೋದ ಅಥವಾ ಮದಿ ಮಾಡಿ ಕಳ್ಸೋದ? ಬೇಸಾಯ ಮಾಡೋಕಂಬ್ರ ಅನ್ನ ಪದಾರ್ಥ ಬೇಸಿ ಹಾಕೋಕಂಬ್ರ ಅದ್ ನಿಮ್ ಮನೆ ಹಿಂಗೆ ಮಾಡ್ಲಕ್ಕಲ್ಲ ಮರ್ರೆ, ಮದಿಯಾಯ ಅವ್ರ ಮನೆಗೆ ಮಾಡ್ಕೊಂಡ್ಕಂಡಿತ್ತ? ದೊಡ್ಡ ಕುಟುಂಬಕ್ಕಾರೆ ಫ್ರೀ ಎಂಬುದು ಇರುದಿಲ್ಲ ಗೊತ್ತಾಯ್ತಲ್ಲ, ಒಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ. ಅದೇ ಸಣ್ಣ ಕುಟುಂಬ ಕಳಿಸಿ ಇಬ್ರು ಬಿಟ್ಟರು ಮೂರು ಜನ ಗಂಡ ಹೆಂಡ್ತಿ ಒಳ್ಳೆ ಆರಾಮ್ ಜೋಲೆ ಹೆಂಗಿರ್ತಾರೆ ಗೊತ್ತಾಯ್ತಲ್ಲ. ಈಗ ಮದಿಯಾಯಿ ಹೊಸದ್ರಂಗೆ ಈಗ ನೀವು ಮದಿ ಮಾಡಿ ಕಳಿಸ್ತೀರಿ,
ಗೊತ್ತಾಯ್ತಲ್ಲ, ದೊಡ್ಡ ಕುಟುಂಬಕ್ಕೆ ಇವರಿಬ್ರು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಮರಿ ಪಿಟ್ಟಿ ಅವ್ರು ಇವರು ದಡಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅಪ್ಪಯ್ಯನ ಮಕ್ಕಳು ಅವ್ರ ಅಣ್ಣನ ಮಕ್ಕಳು ಅವ್ರಿ ಎಲ್ಲರೂ ಹೊರಟ್ಕೊಂಬುದು. ಆ ಇವ್ರಿಗೆ ಹಂಗಾರ ಒಂದು ಫ್ರೀ ಅನ್ನು ಕಂಡುಬೇಡ್ದ, ಅದೇ ಸಣ್ಣ ಕುಟುಂಬ ಇಬ್ರು ಹೊರಟ್ರು, ಇವ್ರು ಹಳಿಯರು ಇದ್ರೆ ಯಾರು ಅಪ್ಪ ಅಪ್ಪ ಇದ್ರೆ ಅಂತ ಹೇಳ್ತಾರೆ. ನಾವು ಬತ್ತಿಲ್ಲ ಮಗ, ನೀವು ಹೋಯ್ನಿ ಅನ್ಕಂಡು ಅವ್ರಿಬ್ರು ಆರಾಮ್ಸೆ ಹೋಗಿ ಬರ್ಲಾಕ್. ಇದೀಗ ಬಿಟ್ಟವ್ರೆ ಅದಕ್ಕೂ ಇವರು ಮುಖ ಎಲ್ಲ ದಡ್ಡದ್ ಮಾಡ್ಕೊಂಡು ತ್ವಾರ ಮಾಡ್ಕೊಂಡು ಹೋಗಂತ ದೊಡ್ಡ ಕುಟುಂಬದಂಗೆ. ಗೊತ್ತಾಯ್ತಲ್ಲ, ಸಣ್ಣ ಕುಟುಂಬದಂಗೆಲ್ಲ ಹಾಗಲ್ಲ, ಒಳ್ಳೆ ಆರಾಮ್ಸೆ ಸ್ವತಂತ್ರವಾಗಿರಲ್ಲ. ಗೊತ್ತಾಯ್ತಲ್ಲ, ನೀವೇ ಆಲೋಚನೆ ಮಾಡಿ ಕಾಣಿ ಮರ ಮೂರ್ತಿ ಅವರೇ. ಅಲ್ಲಿ ಈ ದೊಡ್ಡ ಕುಟುಂಬದಂಗೆ ಹೊಂದ್ಕೊಂಡು ಹೋಗಕ್ಕೆ ಭಾರಿ ಕಷ್ಟ ಆತ್ತ? ಇಲ್ಲ ಮೂರ್ತಿ ಅವರೇ, ಎಂತ ಕಷ್ಟ ಹೇಳಿ. ಈಗ ನಿಮ್ ಮಗಳು ಕೊಂಗಾಡ್ದಂಗ್ ಬೆಳೆದಳ ಅಂದ್ರಿ, ಕೊಂಗಾಡ್ದಂಗ್ ಬೆಳೆದಳ, ಈಗ ಹೋದಳ ಗಂಡನ ಮನೆ, ಏನು ಎತ್ತ ಯಾರ ಅಂದಳಿ ಗೊತ್ತಿಲ್ಲ. ಹೌದಾ? ಹೋಗಿ ಕೂಕಂಡಳ ಒಂದ್ ಎರಡು ದಿನದಂಗೆ, ಎಂತ ಹುಷಾರ್ ತಪ್ಪದಳ. ಎಂಥದ್ದು ಒಂದ್ ಎಂಥದ್ದು, ತಲೆ ತಿರುಗ್ತೋ, ತಲೆನೋವೋ, ಜ್ವರವೋ, ಶೀತೋ, ಈಗಳಿನ ಕಾಯಿಲೆ ಹೇಳು ಬೇಡ ಬಿಡಿ. ಸಣ್ಣ ಪುಟ್ಟದ್ ಬತ್ತಾಯ್ಕೆ ತಂದೆ ಅಂತ ಮಾಡ್ಕರಿಲ್ಲ. ಬಂದಳ, ಒಂದ್ ಅಡ್ಡ ಬಿದ್ದಳ. ಕಾಂಬರ್ ಯಾರು ಯಾರು ಕಾಂತ್ರು? ಈಗ ಅಪ್ಪ ಅಬ್ಬಿ ಒಟ್ಟಿಗೆ ಮಗ ಇದ್ದಾನಂದೇಳಿ ಹೇಳಿ ಆದಿದ್ರೆ ಕಡಿ ಮದಿ ಆದ ಇವ ಎಲ್ಲ ಅಪ್ಪ ಅಬ್ಬಿ ಒಟ್ಟಿಗಿರ್ತ. ಅಪ್ಪ ಬಿಂದ್ಬಿಟ್ಟಿಗೆ ಇವ ಎಲ್ಲಿ ಕೆಲ್ಸ ಹಿಡ್ಕೊಂಡು ಅಲ್ಲಿ ಹಿಡ್ಕೋತ ಹೆಂಡ್ತೀನಿ ಕರ್ಕೊಂಡ. ಅಲ್ಲಿ ಗಂಡ ಹೆಂಡ್ತಿ ಇಬ್ರೆ ಕೂಕಣಕ್ ಇಬ್ರೆ ಕೂಕಂಡಗಳಿಕ್ಕ ಇವಳಿಗೆ ಉಸಿರು ತಪ್ಪರು ಕಾಂಬರ್ ಯಾರು? ಹ ಯಾರಿಲ್ಲ ಕಾಂಬರ್. ಅವಳು ಅಲ್ಲಿ ಮದಿಯ ಎಲ್ಲಿ ಒಬ್ಬ ಹೋದಳ, ಅಲ್ಲಿಂದ ಗಂಡ ಅವ ಎಲ್ಲಿ ಕೆಲ್ಸ ಮಾಡ್ತನೋ ಅಲ್ಲಿ ಕರ್ಕೊಂಡು ಹೋತಾಳ. ಕಡಿಕ ಇವಳು ಎಂತ ಅಲ್ಲಿ ಹುಷಾರ್ ತಪ್ಪರೆ ಅಂತ ಮಾಡ್ಕ ಎಂತ ಇಲ್ಲ. ಅವಳು ತಲೆ ಉಳ್ಕೊಯ್ ಅಷ್ಟೇ, ಗಂಡ ಆಫೀಸಿನ ಬಪ್ಪಲ್ಲರಿಗೆ ಇವಳು ಎಲ್ಲಿ ಬಿದ್ದಿದ್ದಾಳೋ ಅಲ್ಲೇ ಬಿದ್ಕೊಂಡಿರ್ಬ. ದಾತ್ ಬಂದ್ರು ಅಡ್ಡಿಲ್ಲ, ದಾತ್ ಹೋದ್ದು ಹೋದ್ದೆ ಹೋಯ್ತು ಅಂತ ಹೇಳ್ರಿ ಅಂತ ಇಲ್ಲ. ಮೂರ್ತಿಯರೇ, ಅವಳು ಅವಳು ಯಾರೇ ಅಂತ ಚಿಂಗ್ ಚಿಂಗ್ ಸಮ ಹೇಳ ಮಾರತಿ. ಹೆಸರು ಮ್ಯಾಳಿ ಬಾಯಿ ಹಾಕ್ರು ಹಾಕ್ದಾಳ ಅವಳು. ಮ್ಯಾಚಿಂಗ್ ಮೀನಾಕ್ಷಿ, ಮ್ಯಾಚಿಂಗ್ ಮೀನಾಕ್ಷಿ ಹೆಸರು ಹೇಳು ಗೊತ್ತಿಲ್ಲದ್ರ ಮೇಲೆ ಹೇಳ್ಬೇಡ. ಅಲ್ಲ ಅವಳದ ನೀತ್ ಮಾತಾಡುಕ್ ಆತಿಲ್ಲ, ಮ್ಯಾಳಿ ಬಾಯಿ ಹಾಕುದಲ್ಲ ಮಾತಾಡುಕ್ ಅಬ್ದೆ. ಹಾ, ಅವಳು ಅವಳು ಮ್ಯಾಚಿಂಗ್ ಮೀನಾಕ್ಷಿ ಹೇಳ್ದಂಗೆ ಎಂತಂದ್ರ ಮುದ್ದೆ ಹಾರ್ಕೊಳೆ ಹುಷಾರ್ ತಪ್ಪಿ ಬಿತ್ಕೊಂಡ್ರೆ ಕೂಡ್ ಕುಟುಂಬದಾಗೆ ತಲೆ ಹೊತ್ತರೊಬ್ರು ಕೈ ಹೊತ್ತರ ಮೊನ್ನೆ ಅಲ್ಲಿ ಎಂತ ಹೇಳ್ತಿರು ಗೊತ್ತಿತ್ತ ಮೂರ್ತಿರ ನಿಮ್ಗೆ? ಅಪ್ಪ ಅಬ್ಬಿ ಇದೇ ಕಲ್ಸಿ ಕೊಟ್ಟದ ಅವಳಿಗೆ, ಒಂದು ಬಂದು ಬಂದವಳು ಬಿತ್ಕೊಂಡಳ ಇಲ್ಲ ಕಾಲ್ನ ಇಡ್ಕಂಡ ಒಂದ್ ಕೆಲ್ಸ ಮಾಡೋರು ಯಾರು ಹಂಗ ಹಿಂಗ ಅಂತ. ಅಲ್ಲಿ ಮತ್ ಒಬ್ರಿಬ್ರೆ ಇಲ್ಲಾರು ಮೊನ್ಕಂಡ್ರೆ ಈಗ ಮಾಯೋ ಮಾವನೋ ಅಥವಾ ಗಂಡ ಒಂದ್ ಲೋಟಿ ಚಾನೋ ಒಂದ್ ಇಟ್ಟಕ್ ಮೂರ್ ಜನ ಯಪ್ಪ ತಿಂಡಿಯೋ ಮಾಡ್ಕೊಂಡು ಸುಧಾರಿಸ್ಕೋ ಹತ್ರ. ಅಲ್ಲಿ ಹತ್ತ ಹನ್ನೆರಡು ಜನ ಇಪ್ಪಮನ ಹೋಯ್ತು ಕಾಲ್ ಇಡ್ಕೊಂಡ್ ಮನ್ಕಂಡ್ರೆ ಅಂತ ಹೇಳ್ತ್ರೆ. ನಾಳೆ ನಿಮ್ ಮಗಳಿಗೆ ಹೇಳುದಲ್ಲ, ನಿಮ್ಗೆ ಹೇಳ್ತ್ರೆ, ನಿಮ್ ಗಂಡ ಹೆಂಡತಿಗೆ ಸೇರಿ ಹೇಳ್ತ್ರ. ಬೇಕಾ ಅವ್ರ ಸಂಬಂಧವಲ್ಲ? ಹಾ, ಯೋಚನೆ ಮಾಡಿ ನೀವು ಸ್ವಲ್ಪ. ಅವ್ರು ಹೇಳಿದ್ ಪೂರ ನಂಬೇಡಿ, ಅವ್ ಬರೀ ಸುಳ್ಳು ಹೇಳ್ತಿದ್ದು. ಹೌದೊಂದ್ ಸೇಲ್ ಐಕಂದಳಿ ಕಾಟ್ ಕೋಟ್ ತಕೊಂಡ್ ಬಂದಿದ್ದು ನಮ್ ಕಣ್ಣ ಗನಗನದಲ್ ಗಂಡ ಇಲ್ಲ ಅವ್ರ ಹತ್ರ ಇಲ್ಲ ಅಂತ ಅಂತ ಅದು ಸೇಲಿಗೆ ಇಟ್ಟದ ಸೇಲ್ ಮದಿ ಹೆಣ್ಣಿಗೆ ಕಾಲದ ಜಮಾನದ ಒಟ್ಟಾರೆ ಮಾತಾಡ್ತಾ ಇಕೋ ಅಕ್ಕ. ಮೂರ್ತಿ ಅವ್ರೇ, ಇಲ್ ಕಾಣಿ ಅವ್ರು ಹೇಳೋದು ಪೂರ್ತಿ ಎಲ್ಲ ಕೇಳ್ಕೊಂಬಡಿ. ಈ ಇಲ್ ಕಾಣಿ ಈಗ ನಿಮ್ಗೆ ಮಗಿನ ಮದಿ ಮಾಡಿ ಕೊಡ್ತೀರಿ. ಈಗ ಮದಿ ಮಾಡಿ ಕೊಟ್ಟರ ಮೇಲೆ ಎಲ್ಲದೂ ನೀವು ಹೋತೆ ಬತ್ತೆ ಇಪ್ಪಕ್ಕೆ ಆಗ್ತಾ, ಪ್ರತಿ ಒಂದಕ್ಕೂ ನೀವು ಗಂಡ ಹೆಂಡತಿ ಹೋತೆ ಬತ್ತೆ ಎಲ್ಲ ಮಾಡಿ ಕೊಡೋಕೆ ಆಗ್ತಾ, ತುಂಬ ಕುಟುಂಬ ಇದ್ರೆ ಎಲ್ಲರೂ ಕಾಂತರು ಮಾಡ್ತರು. ನಾಳೆ ಕಾಣಿ ಈಗ ಮಗು ಎಲ್ಲ ಹುಟ್ಟತ್ತ, ಮಗಿನ ಸಾಕೋಕೆ ಮಾಡೋಕೆ ನೀವು ಎಷ್ಟು ತಿಂಗಳು ಸಾಕು ರೀ? ಒಂದು ಎರಡು ತಿಂಗಳ, ಮೂರು ತಿಂಗಳ, ಒಂದು ಆರು ತಿಂಗಳು ಮಾಡಿ ಕೊಡಿಸು ರೀ ತೊಟ್ಲು ಮಗಿನ. ಕಡಿ ಕಣ್ಕಂಬ್ದಲ್ಲ ಯಾರು? ಹಾಂ, ಗಂಡನ ಮನೆಯವ್ರೆ ಅಲ್ದ? ಆ ಕಡೆ ಆ ಮಗಿ ನಿಮ್ಗೆ ಸ್ನಾನ ಮಾಡಿಸೋದು, ಅಜ್ಜಿ ಮಾತಾಡಿಸೋದು, ಇಲ್ಲ ಕೆಲ್ಸಕ್ಕೆ ಅವಶ್ಯಮಿಗೆ ಅದನ್ನ ಸಾಕೋದು ಮಾಡೋದು, ಆ ಮಕ್ಕಳಿಗೆ ಕತಿ ಹೇಳಿಕೊಡೋದು, ಅದೆಲ್ಲ ಎಲ್ಲಿತ್ತೆ? ಈ ಸಣ್ಣ ಕುಡ್ದ ಇವಕ್ಕೆಲ್ಲ ಅರ್ಥ ಆಗ್ತ ಎಷ್ಟು ಹೇಳಿದ್ರು ಅಷ್ಟೇ ಪುಸ್ತಕ ಬದನೆಕಾಯಿ ಎಂದು ಅವ್ರು ತಿಳ್ಕೊಂಬಿಟ್ರೆ ಮತ್ತು ಎಂಥದ್ದು ಗೊತ್ತಾಗ್ತಿಲ್ಲ. ಅದನ್ನೇ ಹೇಳು ನಿಮ್ಮ ಹತ್ರ, ಆ ಕತಿ ಹೇಳು ಸ್ವಾಮಿಗೆ ಆ ಮಕ್ಕಳೆಲ್ಲ ಕೂಕಂಬ್ದು, ಆ ಮೊಮ್ಮಕ್ಕಳು, ಅಜ್ಜ ಅಜ್ಜಿ, ಚಿಕ್ಕಮ್ಮ ಚಿಕ್ಕಪ್ಪ ಅತ್ತಿ, ಆ ಹಬ್ಬದಂಗೆಲ್ಲ ಸಡಗದಿನ ಎಷ್ಟೆಲ್ಲ ಚಂದ ಹತ್ತು ಕಾಣಿ ಆ ಮಕ್ಕಳು. ನಿಮ್ಗೆ ನಿಮ್ಗೆ ಕಾಣ್ತಿಲ್ಲ ಮರ ಈಗ ಪ್ಯಾಟಿ ಬದಂಗೆಲ್ಲ ಆ ಒಂದೊಂದು ಎರಡೆರಡು ಮಕ್ಕಳು ಅವು ಬರೀ ಆ ಮೊಬೈಲ್ ಹಿಡ್ಕೊಂಡು ಆಡೋದು ಬಿಟ್ಟರೆ ಏನಾದ್ರು ಮಾಡ್ತು ಅವು. ಈಗ ತುಂಬ ಕುಟುಂಬ ಇದ್ರೆ ಕಾಣಿ ಮೊಬೈಲ್ ಹಿಡ್ಕಂತ ಅವು ಚೀಣಿಕೋಲು ಆಡೋಕೋ, ಜಗಳ ಮನೆ ಆಡೋಕೋ, ಚನ್ನಿ ಮನೆ ಆಡೋಕೋ, ಅದಕ್ಕಿದ್ದಕ್ಕೆಲ್ಲ ಹೋತು. ಎಂತ ಹೇಳಿದ್ರು ಅಜ್ಜ ಅಜ್ಜಿ ಒಂದು ಹೆಗಲ ಮೇಲೆ ಕೂಕೊಂಡವರು ಕೊಂಗಾಟ ಮಾಡ್ತು. ಅದೆಲ್ಲ ಇತ್ತ ಅಂಥದ್ದು ಜೀವನ ಬೇಕಲ್ದ ಮಾರ್ರೆ. ನಮ್ಮ ಮಕ್ಕಳು ಒಳ್ಳೆ ಹುಲುಸಾಯಿ ಬೆಳಿಕ್ ಅದು ಬಿಟ್ಕೊಂಡ್ರೆ ಈ ಬೆಂಕಿ ಪಡೋದಂಗೆ ಬೆಳಕು ಆತ್ತ? ನೀ ಸ್ವಲ್ಪ ಆಲೋಚನೆ ಮಾಡಿ. ಅಲ್ಲಿ ದೊಡ್ಡ ಕುಟುಂಬದಂಗೆ ಇದ್ರೆ ಮಕ್ಕಳೆಲ್ಲ ಒಳ್ಳೆ ಹುಲುಸಾಗಿ ಬೆಳೀತ್ರು, ಅಜ್ಜ ಅಜ್ಜಿ ಕತೆ ಹೇಳಿದ್ರು. ಈ ಸಣ್ಣ ಕುಟುಂಬದಂಗೆ ಯಾರು ಇರ್ತೀರಿ ಅಲ್ಲ? ನಿಮ್ಗೆ ಅವ್ರ ಕತೆ ಹೇಳಕ್ ಮಕ್ಕಳಿಗೆ ಕತೆ ಹೇಳೋದಲ್ಲ, ಯಾರು ಹೇಳುತ್ತೆ? ಈಗ ಒಂದು ಕುಟುಂಬದಂಗೆ ಮಕ್ಕಳಿರ್ತಾರೆ ಗೊತ್ತಾಯ್ತಲ್ಲ. ಈಗ ನಮ್ದು ಅಂತ ಅನ್ಕೊಂಬ ಒಂದು ಕುಟುಂಬ, ಕುಟುಂಬದಂಗೆ ಒಂದು ಮಗು ಇದ್ರ ಮೇಲೆ ನನ್ನ ಅಣ್ಣನ ಮಕ್ಕಳಿರ್ತಾರೆ, ತಂಗಿ ಮಕ್ಕಳಿರ್ತಾರೆ, ಅಕ್ಕನ ಮಕ್ಕಳಿರ್ತಾರೆ, ಮತ್ತೊಂದು ಮಕ್ಕಳಿರ್ತಾರೆ. ನನ್ನ ಮಗಿಗೆ ಒಂದು ಒಳ್ಳೆ ಶಾಲೆ ಸೇರ್ಸಕ್ಕ, ಅದಕ್ಕೆ ಒಳ್ಳೆ ಬಟ್ಟೆ ತಂದು ಕೊಡಕ್ಕೆ, ಅಂಗಿ ತಂದು ಕೊಡಕ್ಕೆ, ಒಳ್ಳೆ ಏನಾದ್ರು ತಿನ್ಸಕ್ಕೆ, ಎಲ್ಲರೂ ಕರ್ಕೊಂಡೋಗಿ ಹೊರಗೆ, ಹಂಗೆಲ್ಲ ಆಸೆ ಇರತ್ತೆ. ಈಗ ನಾನೊಬ್ಬ ನನ್ನ ಮಗಿನ ಮಾತ್ರ ಕರ್ಕೊಂಡಾರೆ ನನ್ನ ಅಣ್ಣನ ಮಕ್ಕಳ ಅಣ್ಣ ಎಂತ ಅಂತ ಹಂಗೆ ನನ್ನ ಮಗ ಒಂದು ಜಾಸ್ತಿ ಆಯ್ತಾನ? ನನ್ನ ಮಗನ ಒಂದು ಕರ್ಕೊಂಡು ಅಪ್ಕಾತಿಲ್ಲಕ್ಕೆ ಅಂತ
ಹಂಗ ನಮ್ ಕೈ ತುಂಬಾ ಎಂತಾರು ಸಂಪಾದನೆ ಇದ್ರೆ ಅಡ್ಡಿಲ್ಲ ಮಾರ್ರೆ. ಇಲ್ದಿರೀಗ ಕಣಿ ಅತ್ ಭೇದ ಭಾವ, ನನ್ ಮಗಂಗ್ ಭೇದ ಭಾವ ಮಾಡ್ತೇ ಅಲ್ಲ, ನಿನ್ ಮಗನ್ನ ಮಾತ್ರ ಎಲ್ಲ ಬದಿ ತಿರುಗು ಕರ್ಕೊಂಡತ್ತೆ, ನಿನ್ ಮಗಂಗ್ ಮಾತ್ರ ಬಟ್ಟೆ ತತ್ತೆ ಅದತ್ತೆ ಇದೆ ಎಲ್ಲರೂ ಮಾತಾಡ್ತಾರೆ. ಒಂದು 10 ಜನ ಇದ್ರು ಅದೇ ನಾವೊಂದು ಸಪ್ರೇಟ್ ಆಗಿದ್ರೆ ನನ್ನ ಮಗಂಗೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಲಕ್ಕ, ಏನು ಬೇಕಾದ್ರೆ ತಿನ್ಸ್ಲಕ್ಕ, ಯಾವ ಶಾಲೆ ಬೇರೆದ್ರು ಕರೆ ಸೇರಿಸ್ಲಕ್ಕ. ಈ ದೊಡ್ಡ ಕುಟುಂಬದಾಗ ಹಂಗಲ್ಲ, ನನ್ನ ಅಕ್ಕನ ಮಕ್ಕಳು ಎಂತ ಮಾಡ್ತಾರೆ ನನ್ನ ಮಕ್ಕಳಿಗೂ ಅದೇ ಮಾಡ್ತು, ನನ್ನ ತಂಗಿ ಮಕ್ಕಳು ಏನು ಬಟ್ಟೆ ತಂದ್ರು ನಮ್ಮ ಮನೆ ನನ್ನ ಮಗಂಗೂ ಅದೇ ತರ್ಕ ಅಲ್ದ. ನೀವು ಹೇಳಿ, ಆಲೋಚನೆ ಮಾಡಿ, ಕತಿ ಹೇಳೋದು ಮತ್ತೊಂದು ಮಾಡೋದು ಮಗ್ದೊಂದು ಮಾಡ್ರೆ ಸಹ್ಯ ಮಾರ್ರೆ. ಏ ಈ ಭೇದ ಭಾವ ಕಾಂತ್ರ ಬಾಯಿ ಬಂದಂಗ ಮಾತಾಡ್ತಾರ, ಅದೇ ಅಲ್ಲೂ ಆತಿಲ್ಲ ಯಾಕಂದ್ರೆ ಹೊಟ್ಟೆ ಕಿಚ್ಚಿನ ಕೂಡ್ ಕುಟುಂಬದಾಗ ಗೊತ್ತಾಯ್ತಲ್ಲ ಮತ್ತೆ ಆಳಿಗೊಂದು ಮಾತಾಡ್ತಾರೆ. ದೊಡ್ಡ ಕುಟುಂಬದಂಗ ಹೊಟ್ಟೆ ಕಿಚ್ಚು ಜಾಸ್ತಿ ಜಾಸ್ತಿ ಮತ್ತೆ ಜಾಸ್ತಿ ಅಲ್ದೆ ಇವ ಹೇಳ್ತನಲ್ಲ ಎಂತ ಎಲ್ಲ ಹಂಗ ಆ ಮಗ ಮಕ್ಕಳಿಗೆ ತಂದು ಕೊಡ್ಕ, ಈ ಮಕ್ಕಳಿಗೆ ತಂದು ಕೊಡ್ಕ, ಅದು ತಂದು ಕೊಡ್ಕ, ಇದು ತಂದು ಕೊಡ್ಕ ಅಂದಳೆ. ಇವ ಇವ ಸ್ವಾಮಿನಾಥನ ರಂಗನಾಥನ ಒಟ್ಟಿಗೆ ಕೂಕಂಡ ಒಂದು 6 ತಿಂಗಳು ಒಂದು ಬಿಸ್ನೆಸ್ ಮಾಡಿನ ಕೇಣಿ. ಸಮ ಹೇಳ್ರಿ, ಸಮ ಹೇಳ್ರಿ ಮ್ಯಾಚಿಂಗ್ ಮೀನಾಕ್ಷಿ ಅವರೇ, ಒಂದು ಬಿಸ್ನೆಸ್ ಸೆಟ್ ಆಗಿ ಮಾಡಿ ಸಮ ಹೇಳ್ರಿ ನೀವು. ನಡುಕೆ ಬಿಟ್ಲ ಈ ಹೆಕ್ಕ ತಿಮ್ಮನ. ಏಯ್ ಇಲ್ಕಡ ಹೆಕ್ಕ ತಿಮ್ಮ ಅನ್ಕೊಂಡು ಬಾಯಿ ಬಂದಾಗ ಮಾತಾಡ ಗೊತ್ತಾಯ್ತಲ್ಲ ಏ ಕಪಲ್ ಮೇಲೆ ಬಿಡ್ತಾ ಕಣಿ, ಇವಳು ಬಾಯಿ ಬಂದಾಗ ಮಾತಾಡ್ತಾ ನಿಂದು ಒಲಿ ಆಗ್ತೆ ಶಾಂತಿನ. ಗೊತ್ತಾಯ್ತಲ್ಲ ಹೆಕ್ಕ ತಿಕ್ಕಾಗಿದ್ರೆ ಬಾಯಿ ಮತ್ತೆ ಏನಿಲ್ಲ ಗೊತ್ತಾಯ್ತಲ್ಲ ಫೋಟೋ ಹೇಳಿ ಫೋಟೋ ತೋರಿಸ್ಕೊಂಡು ಗೊತ್ತಿತ್ತು ನಮ್ಗೆ ಗೊತ್ತಾಯ್ತಲ್ಲ. ಈ ನಮ್ಮನಿ ಗಲಾಟಿ ಮಾಡ್ತೀರಿ ಮಾರಿ ಅಂತ ಸಮ ಮಾತಾಡಿ ಅಂತ ಈಗ ನೆಂಟಸ್ತಿಗೆ ಎಲ್ಲಿ ಎಲ್ಲಿತ್ತೀಗ ಸಮ ಹೇಳಿಗೆ ಹೇಳ್ತೀನಿ. ಅವ ಹೇಳ್ದ ಕೂಡ ಕುಟುಂಬನ ಹೊಟ್ಟಿಗೆ ಜಾಸ್ತಿ ಅಂತ ಹೇಳ್ಕಂಡ ದುಡ್ಕ ಬಂದದ್ನ ಸಮಾಪಾಲ್ 4 ಜನ 4 ಸಮಾಪಾಲ್ ಮಾಡ್ಕಂಡ್ರೆ ಮಾತ ಅಲ್ದ ಒಂದೆಲ್ಲ ಕೂಡ ಕುಟುಂಬದಾಗ ಒಂದ್ ಒಳ್ಳೆ ರೀತಿಯಾಗ ಹೋಗ್ದ ಇಲ್ದ್ರ ಎಲ್ಲಿ ಹೋಗ್ತಾ ಯಾಕಣಿ. ನೀವ್ ಎಣ್ಸ್ಕಣಿ ಒಂದ್ 4 ಜನ 4 ಬದಿಯಂಗ್ ಇದ್ರ ಅಂತ ಎಣ್ಸ್ಕಣಿ, ಒಂದ್ ಬದಿ ಸೇರ್ರ ಒಂದೇ ಲೆಕ್ಕದಂಗ ಒಬ್ರನ್ನೊಬ್ರು ಸಮಾನ ಒಂದ್ ಮನ್ಸಂಗ್ ಹೊಟ್ಟೆಗೆ ಕೂಕ ಮಾತಾಡದಿದ್ರ ಮಾತ್ರ ಅಲ್ದ ಒಬ್ರೊಬ್ರು ಒಳ್ಳೆ ರೀತಿ ಮಾತಾಡ್ಕೊಂಡು ಹೋಗ್ದ ಇಲ್ದ್ರ ಎಲ್ಲಿ ಮಾತಾಡ್ತ್ರೆ ಯಾರು ಮಾತಾಡ್ತಾರ ನಿಮ್ಮನ್ನ ಮಾತಾಡ್ಸ್ರಲ್ದ ನೀವನ್ ಮಾತಾಡೋದ ಅದೇ ಕೂಡ ಕುಟುಂಬದ ಒಟ್ಟಿಗೆ ಕೂಕಂಡದಿದ್ರೆ ಒಟ್ಟಿಗೆ ಇದ್ದದಿದ್ರೆ ಒಂದೇ ಮನಸ್ಥಿತಿ ಬತ್ತು ಆಗಳಿಕೆ ಎಲ್ಲರನ್ನು ಒಂದೇ ರೀತಿ ಕಾಮ ಮನಸ್ಸು ಬತ್ತು ಒಳ್ಳೆ ಬುದ್ಧಿ ಬತ್ತು. ನೀವೀಗ ಕೂಡ ಕುಟುಂಬದಿಂದ ಬಂದದ ಈ ನಮ್ಮನೆ ಗಲಾಟೆ ಮಾಡ್ತೀರಿ ಮಾರೆ, ನಿಮ್ಮಲ್ಲೇ ಒಂದು ಬದುಕು ಹೌದಾ ಈ ನಮ್ಮನೆ ಕುಟುಂಬದಂಗ ಹೋಯ್ ನಮ್ಮ ಮಗಳ. ನೀವ್ ಹೆದರ್ಕಂಡ್ಬೇಡಿ, ನಾವ್ ಎಷ್ಟೇ ಜಗಳ ಮಾಡ್ಕೊಂಡ್ಲಿ ಉಣ್ಕೊಂಡ್ಲಿ ತಿನ್ಕೊಂಡ್ಲಿ ಎದ್ಕೊಂಡು ಬಪ್ಪತ್ತಾಗ ನಮ್ ಜಗಳ ಮುಗೀತ ಮತ್ತ ಮಾತಾಡ ಶುರು ಮಾಡ್ತಾವ್ ಹಂಗಿನ್ ನಮ್ ಕೂಡ ಕುಟುಂಬ ಬಲಿ ಕಂಡ್ರೆ ಅಲ್ಲ ಮೂರ್ತಿಯರೇ ನಿಮ್ ಗೊತ್ತಿದ್ದು ಗೊತ್ತಿದ್ದು ಕಂಡುಕೊಂಡು ನಿಮ್ ಮಗಳ ತೆಗೆದು ಬಾಮಿಗೆ ಹಾಕ್ತಿರಿ ಅಂತ ಅಲ್ಲ ಮಾರೆ. ಯಾರು ಹೇಳೋದು ಅವ್ರ ಮಗಳನ್ನಾರು ಬಾಮಿಗೆ ಹಾಕ್ಲಕ್ ನಿನ್ ಬಾಮಿಗೆ ಹಾಕು ನಮ್ನಿ ಇಲ್ಲಲೆ. ನನ್ ವಿಚಾರ ಬೇಡ, ಈಗ ನನ್ ಮದಿ ಮಾಡು ಬಂದದೇನಾಗಿದ್ದೆ ಗೊತ್ತಿದ್ದು ಗೊತ್ತಿದ್ದು ನೀವು ತಪ್ಪು ಮಾಡ್ಬೇಡಿ ಮೂರ್ತಿಯರೇ, ತಡ್ಕಡಿ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ಬೇಡಿ. ಕೂಡ್ ಕುಟುಂಬಕ್ಕೆ ನಿಮ್ ಮಗಳ ಕೊಡ್ಬೇಡಿ, ನಮ್ದು ಸಣ್ಣ ಕುಟುಂಬ ಅಲ್ದನ ಸಣ್ಣ ಕುಟುಂಬಕ್ಕೆ ಮಗಳನ್ನ ಕೊಡಿ. ಏ ಮಾತಾಡ ಮಾರ್ತಿ ಅಂತ ಹೇಳ ಮೀನಾಕ್ಷಿ ಕೂಡ ಕುಟುಂಬದಾಗ ಎಲ್ಲ ಹೊಲಕಿಸ್ಕ ಮಾತಾಡ್ತಾರ ಬರೀ ಸುಳ್ಳು ಹೇಳ್ತಾರ ಕೂಡ್ಕಂಡ ಅದನ್ ಗಾದಿ ಮತ್ಕೇಂಡಿರ ಮೂರ್ತಿನಿ ಮೂರ್ತಿಯರ ನೀವ ಅದೆಂತ ಹೇಳ್ತಾರ ಕಾಣಿ ದೂರದಿಂದ ಕಾಮ್ಕೆಲ್ಲ ಸಾಪಂಬ್ರ ಬಣ್ಣ ಬಣ್ಣ ದೂರದ ಬೆಟ್ಟ ನುಣ್ಣಗೆ ಸಮ ಕಲಿ ಹಾ ಹತ್ರ ಕಂಡ್ರ ಕೂಳ ಅದ್ರ ನಿಜ ರೂಪ ಗೊತ್ತಾಗ್ದಂಬ್ರ ಹಾ ಕೂಡ್ ಕುಟುಂಬದಾಗ ಅಷ್ಟೇ ಎದ್ರಿಗೆ ನಿಮ್ಮೊಟ್ಟಿಗೆ ಲಾಯ್ಕ್ ಮಾಡ್ಕೊ ಮಾತಾಡ್ಕೊಂಡು ಹಾ ಮಗ ಬಂದ್ಯಾ ಕೂತ್ಯಾ ಏನ್ ನಿಮ್ಗೆ ಒಳ್ಳೇದು ಹಾರೈಸ್ಕೊಂಡ ಮಾಡ್ತಾರ ಹಿಂದಿಂದ ತಲೆಗೆ ಒಂದೊಂದು ಮಾತಾಡ್ತಾರ ಅದು ಸಮಯ ಇಲ್ಲ ಇಷ್ಟ ಸಮಯ ಹಿಂದಿಂದ ಬರೀ ಬಡ್ದ ಮಾತಾಡೋದ ನೀವು ಅನ್ಕೊಂಡಂಗ ಅವಳು ಹೇಳ್ದಂಗೆ ಎಲ್ಲ ಒಟ್ಟಿಗೆ ಕೂಕೊಂಡ ಲಾಯ್ಕ್ ಮಾಡಿ ಮಾತಾಡ್ತಾರ ಅದೆಲ್ಲ ಎದ್ರಿಗೆ ಅಷ್ಟೇ ಆ ದೂರದ ಬಟ್ಟೆ ಕೊಂಡಿಗೂ ಒಂದೇ ಈ ಮ್ಯಾಚಿಂಗ್ ಆ ಮ್ಯಾಚಿಂಗ್ ಮೀನಾಕ್ಷಿ ಮಾತು ಹಾಗಿಂದೆ ಇವಳು ಮ್ಯಾರೇಜ್ ಬ್ಯೂರ್ ಇಟ್ಕೊಂಡ್ ಮರ್ಲಿಡ್ತು ನಾವು ಕಾಂತ ಬೇಡ ಮೂರ್ತಿ ಅವರೇ ಅಲ್ಲ ಈಗ ನೀವೇ ಮಾತಾಡ್ತೀರಿ ಅಂತ ಒಂದು ನೆಂಟಸ್ತಿ ಬಗ್ಗೆ ಅಂತ ಹೇಳಿ ಮಾರ್ರೆ. ಮೂರ್ತಿ ಅವರೇ ಅವರ ಶಾಂತಿ ಮೇಡಮ್ ಹೇಳ್ತಾರಲ್ಲ ಬರೀ ಹಿಂಗಿಂದ ಅಶಾಂತಿಯೇ ಮಾತಾಡು ಮೇಡಮ್ ಬೇಡ ಇಲ್ಲೇ ಇಟ್ಕೊಂಡು ಒಂದ್ ಬದಿ ಹಂಗೆ ಶಾಂತಿ ಸಾಕ ಅವಳನ್ ಕಂಡ್ರೆ ಶಾಂತಿ ಅಂದಲ್ಲ ಮೇಲೆ ಕೆಳಗೆ ಕಾಂತಿ ನೇತಾಡ್ತಿ ಅಮ್ಮಂಗ ಇತ್ತಾಳು ಹಿಂಗಿಂದ ತಪ್ಪದೆ ಅವ್ರು ನಂಗ ಒಂಚೂರು ಗೌರವ ಕೊಟ್ರು ಕೊಡ್ಲಿ ಬಿಡಿ ಇಟ್ಕೊಳ್ಳಿ ಒಂದು ಬದಿ ಇಟ್ಕೊಳ್ಳಿ ಕಾಣಿ ಮೂರ್ತಿ ಅವರೇ ಅವರೆಲ್ಲ ಹೇಳ್ತಾರಲ್ಲ ಚಂದ್ ಚಂದದ್ ಮಾತಾಡ್ತಾರೆ ನಿಮ್ಗೆ ಒಳ್ಳೆ ಬಣ್ಣದ ಹಕ್ಕಿ ತೋರಿಸ್ತಿರಿ ಅವ್ರು ಹಾಂಗಲ್ಲ ಈ ಕೂಡ ಕುಟುಂಬ ಅಂತೇಳಿ ಹೇಳ್ರಿ ಕೇಳಿ ಏನಾರು ನಮ್ಗೆ ಒಂದು ಜಗಳಗಿಗಳು ಆಯ್ತು ಅಂತ ಹೇಳ್ರಿ ಸುಧಾರಿಸೋಕೆ ಒಂದು ಜನ ಅವರು ಇರ್ತಾರೆ ಮನೆ ಹಂಗೆ
ಈ ಇಬ್ಬರೇ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಯಾರು ಸುಧಾರಿಸ್ತಾರೆ? ನೀವು ಹತ್ತಿರ ಅಲ್ಲಿಗೆ ಸುಧಾರಿಸೋಕೆ, ಅವ್ರು ಬೆಂಗಳೂರಂಗೋ ಬೊಂಬೈ ಹಿಂಗೆಲ್ಲ ಇರ್ತಾರೆ, ಅವ್ರನ್ನ ಸುಧಾರಿಸೋ ನಮಗೆ ಅಲ್ಲಿ ಇಲ್ಲಿ ನಾನು ಹೊಪ್ಕತ್ತ ಇದಂಗಳು ಕೂಡು ಕುಟುಂಬ ಇದ್ರ ಕೂಡಲೇ ಒಂದೇ ಮಾವನೋ ಅತ್ತಿಯೋ ಬಾವನೋ ಯಾರವರು ಮೈದಿಂದಿಕ್ಕಳು ಯಾರವರು ಸಮಾಧಾನ ಮಾಡ್ತಾರೆ ಅದನ್ನೆಲ್ಲ ತಿಳ್ಕಣಕ ನಾವು ಮತ್ತೊಳ್ಳಿ ಹೇಳ್ರಿ ಕಾಣಿ. ಈಗ ಹೊರಗಿನವ್ರು ಯಾರೂ ಬಂದು ಇವ್ರಿಗೆ ಜೋರೆಲ್ಲ ಮಾಡುವುದಿಲ್ಲ. ಅವರು ದೊಡ್ಡ ಕುಟುಂಬ ಮಾರೆ, ಅವರು ಸುದ್ದಿ ಒಂದು ಬೇಡ ನಮಗೆ. ಯಾಕಂದ್ರೆ ಚಿಪ್ಪಡಿಸ್ತಾರೆ ಹೊರಗಿನವ್ರು ಬಂದರೆ. ಈ ಮೂರು ನಾವು ಬಂದಲ್ಲಿ ಮಾತಾಡ್ತಾ ಮಾರ್ರೆ, ಮಾತಾಡೋಕೆ ಹೆದರ್ಕಂತ ಅವ್ರ ಮನೆ ಸುದ್ದಿ ಒಂದು ಬೇಡ ಮಾರೆ. ಅವ್ರೊಂದು 20-30 ಜನ ಇದ್ರು, ಇಲ್ಲ ಬೊಡ್ಗಿ ಹುಡುಗಿ ಹಾಕೋಕೆ ಸಾಕು, ಅವ್ರ ಮನೆ ವಿಷಯ ಒಂದು ನಮಗೆ ಬೇಡ ಅಂತ ಹೇಳಿ ಕಾಣಿ. ಅಷ್ಟೆಲ್ಲ ಒಂದು ಒಗ್ಗಟ್ಟಿದ್ದು ನಾಲ್ಕು ಜನ ಒಂದು ಸಪೋರ್ಟ್ ಇರತ್ತೆ ಕಾಣಿ. ಯಾರು ಹೊರಗಿದ್ರು ಒಂದು ಮಾತಾಡೋದಿಲ್ಲ. ಅದೇ ಕಾಣಿ ಸಣ್ಣ ಕುಟುಂಬ ಇದ್ರು ಕೂಡಲೇ ದಾರ್ಮೇಲೆ ಹೋಪದೆಲ್ಲ ಮಾತಾಡೋದೆ. ಅವಕ್ಕೆ ಎಂತಲ್ಲಿ ಗೊತ್ತಿಲ್ಲ ಮಾರೆ, ಅವು ಕಣ ಹಾಂಗಿದ್ದೆಲ್ಲ ತಿರುತ್ತೋ ಎಲ್ಲ ಕಾಣಿ ಅಂತ ಹೇಳಿ ಎಂತಲ್ಲಿ ಹೇಳ್ತಾರೆ. ಇವಕ್ಕೆ ಮಂಡಿ ಹಾಳಾತ್ ಕಡೆಗೆ ಅವಳ ಅಬ್ಬಿ ಮನೆಗೆ ಹೋಗೋದು, ಇವ ಅಪ್ಪನ ಮನೆಗೆ ಹೋಗೋದು. ಹಿಂಗಿಂದಲ್ಲ ಅದಕ್ಕೆ ಒಗ್ಗಟ್ಟಿನಲ್ಲಿ ಎಂತ ಒಗ್ಗಟ್ಟಿರತ್ತೆ. ಹಿಂದಿನ ಜಮೀನ್ದಾರಲ್ಲಿ ಇರ್ಲಿಲ್ಲ ಮಾರ್ರೆ. ಈಗ ಈಗ ಇಲ್ಲ ಕಡೆ ಈಗ ಇಲ್ಲ ಕಡೆ ಆ ಹುಡುಗರ ಮನೆ ಹಿಂಗೆ 25 ಜನ ಇದ್ರು, ದೊಡ್ಡ ಫ್ಯಾಮಿಲಿ, ಯಾವುದಕ್ಕೆ ಏನ್ ತೊಂದರೆ ಇಲ್ಲ. ಆಳುಗಳಿದ್ರು, ಅವ್ರಿದ್ರು, ಇವ್ರು ಎಲ್ಲರೂ ಇದ್ರು, ದೊಡ್ಡ ಕುಟುಂಬ. ದುಡ್ಡಿತ್ತು ಸ್ವಲ್ಪ ಅಲ್ಲ, ಖರ್ಚು ಮಾಡೋಕೆ ಸಾಧ್ಯ ಇಲ್ಲ, ಅಷ್ಟು ದುಡ್ಡಿತ್ತು ಅಂತ ಮಾರ್ರೆ. ನಿಮ್ಗೆ ಮತ್ತೆ ಹಿಂಗಿಂದೆಲ್ಲ ನಾವು ಅಟ್ಟೆ ಕಣ್ಣಿದೆಲ್ಲ ಹೇಳುಕ್ ಆಗ್ತ ದೊಡ್ಡ ಕುಟುಂಬ ಇದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಕಟ್ಟಿನಲ್ಲಿ ಬಲ ಇದೆ. ಇವ ಎಂತ ಅಂದ ಹೊರಗಿನವರು ಬಂದು ಮಾತಾಡೋದಿಲ್ಲ. ದೊಡ್ಡ ಕುಟುಂಬ ಇದ್ರೆ ಜಗಳಕ್ ಬತ್ರ ಹೊಡಿತ್ರ ಬಡಿಯುದ ಅಂತಲ್ಲ ಅಂದಲ್ಲ. ಹೊರಗಿನವ್ರು ಬಂದು ಮಾತಾಡೋದಿಲ್ಲ, ಹೊರಗಿನವ್ರು ಜಗಳಕ್ ಬತ್ತಿಲ್ಲ. ಊಡ್ ಕುಟುಂಬ ಇದ್ರೆ ಮನೆಯೊಳಗೆ ಇರುತ್ತರು. ಗೊತ್ತಾಯ್ತಾ? ಹೊರಗಿನವ್ರು ಎಂತಕ್ಕೆ ಆ ಮನೆಯವರೇ ಜಗಳ ಮಾಡ್ಕೊಂಡು ಅವನ್ನ ಕಂಡ್ರೆ ಇವನಿಗೆ ಗೊತ್ತಿಲ್ಲ, ಇವ್ರನ್ನ ಕಂಡ್ರೆ ಅವನಿಗೆ ಗೊತ್ತಿಲ್ಲ. ಅವೆಂತ ಮಾರ ಈಗ ಕಣೆ, ಒಂದು 10 ಜನ ಇರ್ತಾರ ಅಂತ ಅನ್ಕೊಂಬ ಮನೆಗೆ, 8 ಜನ ಹೊರಗೆ ಕೆಲ್ಸಕ್ಕೆ ಅಪ್ಪೋರ್ ಇರ್ತಾರೆ. ಮಕ್ಕಳ ಮರಿ ಮಕ್ಕಳ ಒಂದು 4-5 ಜನ ಮಕ್ಕಳ ಶಾಲೆಗೆ, ಒಂದು 4-5 ಜನ ಕೆಲ್ಸಕ್ಕೆ, ಒಂದು ಇಬ್ರು ಕೆಲಸ ಮಾಡ್ತಾರೆ ಕಣೆ. ಅವ್ರು ಎಷ್ಟು ತಿಕೊಂಡ್ರು ಕೆಲಸ ಮಾಡ್ಕೊಂಡು ಮನೆಗೆ ಐಕಣ. ಗೊತ್ತಾಯ್ತಲ್ಲ, ಅವ್ರವ್ರೊಳಗೆ ಶುರುವಾತ್ ಅಂತ ಮಾರ. ಬೆಳಗ್ಗೆ ನಾನೇ ಕೆಲಸ ಮಾಡ್ಕ, ನಾನೇ ಇದ್ ಮಾಡ್ಕ, ನಾನೇ ಅದ್ ಮಾಡ್ಕ, ಒಳಗೆ ಜಗಳಗಳು ಶುರುವಾತ್. ಹೊರಗಿನವ್ರು ಬೇಡ, ಧಾರಾವಾಹಿ ಕಣಂಗ್. ಮತ್ತೆ ಕಣೆ ಇವ ಎಂತಂದ ಹೊಡಿತರಂಬ್ರ, ಎಂತ ಹೊಡೋದು ಮಾರೆ? ಸಂಸ್ಕಾರ ಇಲ್ಲ ಹಂಗಾರೆ. ಇವ್ರು ಸಮ ಕೊಡುದು ಅವರಿಗೆ ಸಂಸ್ಕಾರ ಇರುದಿಲ್ಲ ದೊಡ್ಡ ಕುಟುಂಬದಂಗ. ಗೊತ್ತಾಯ್ತಲ್ಲ, ಸಣ್ಣ ಕುಟುಂಬದಂಗೆ ಅದು 20. ಮೂರ್ತಿ ಅವ್ರೆ, ದೊಡ್ಡ ಕುಟುಂಬ ಸಂಸ್ಕಾರ ಸಂಸ್ಕಾರ ಬಪ್ಪದೆ ದೊಡ್ಡ ಕುಟುಂಬದಿಂದ ಮನೆ ಹೆಂಗ್ ಕಾಣಿ? ಆ ಮನೆ ರಂಗೋಲಿ ಹಾಕ್ತಾರೆ. ಆ ಹೆಣ್ಣು ಮಕ್ಕಳಿದ್ರೆ ಕಲ್ತ್ಕೊಂತು, ಗಂಡು ಮಕ್ಕಳಿದ್ರೆ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋತು, ಗೆದ್ದಿ ಹುಡುಕ್ ಹೋತು, ಇದು ಮಾಡುಕ್ ಹೋತು. ಅಷ್ಟೊತ್ತಿಗೆ ಎಲ್ಲ ಕಾಣಿ, ಇವ್ ಶಾಲೆಗೆ ಹೋಯ್ಕರೆ ಎಲ್ಲ ಅಪ್ಪ ಅಬ್ಬಿ ಜೊತೆಗೆ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು, ಅದೆಲ್ಲ ಗೊತ್ತಿರತ್ತೆ ಹೆಂಗ್ ಬದುಕಂಡು ಹೇಳಿ. ಇವ ಹೇಳ್ದಂಗೆ ನಾಲ್ಕು ಗೋಡೆ ಮದಿ ಇವ ಮಕ್ಕಳನ್ನ ಬೆಳೆಸಿರ್ತಲ್ಲ, ಅವು ನಾಳೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾಡ್ತಾಯ್ಕಂತು. ಹಾ, ಇಷ್ಟಕ್ಕೆ ಎಲ್ಲಿಗೆ ಸುಣ್ಣ ಹಚ್ಚದಂಗೆ, ಅದೆಲ್ಲ ಬೇಕಾ ನಮಗೆ? ಎಷ್ಟು ಜವಾಬ್ದಾರಿ ಇದ್ದಿರ್ತು. ಈಗ ಕಣಿ, ಈಗ ಅನಾಹುತ ಮಾಡ್ಕೊಂಬಲ್ಲಿ ಯಾರೇ ಈ ಸಣ್ಣ ಕುಟುಂಬದ ಮಕ್ಕಳು ಮಾತ್ರ? ಈ ದೊಡ್ಡ ಕುಟುಂಬದ ಮಕ್ಕಳು ಏನಾದ್ರು ಮಾಡ್ಕೊಂತು, ಅವ್ಕೆ ಎಷ್ಟು ಧೈರ್ಯ ಮನೆಯಿಂದ ಬಂದಿರತ್ತೆ. ನನಗೆ ಅಪ್ಪ ಇದ್ರು, ಚಿಕ್ಕಪ್ಪ ಇದ್ರು, ಅಮ್ಮ ಇದ್ರು, ಅತ್ತಿ ಇದ್ರು, ಅವ್ರಿದ್ರು, ಇವ್ರಿದ್ರಲ್ಲಿ ಎಲ್ಲ ಹೇಳಿ. ಇವ್ರು ಹಂಗಲ್ಲ, ಅಪ್ಪನಿಗೆ ಹೇಳ್ರು ಹೊಡಿತ್ರು, ಅಮ್ಮ ಹೇಳ್ರು ಹೊಡಿತ್ರು, ಇವ್ರಿಗೆ ಯಾರು ಹೇಳುದು? ಕಡೆ ಓಡಿ ಹಾಕುದು ಮಕ್ಕಳು ಹಿಂಗೆ ಮಾಡ್ಕೊಂಡು. ಎಷ್ಟು ನೀವಲ್ಲಿ ಪೇಪರ್ಗೆಲ್ಲ ಓದುದಿಲ್ಲ ಮಾರ್ರೆ? ನೀವು ಅದಕ್ಕೆಲ್ಲ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ನೀವು ನಂಡಸ್ತಿಗೆ ಮಾಡು ಸಮಿಗೆ, ಅವ್ನು ಎಲ್ಲ ಹೇಳ್ತಾ ನಿಮ್ಗೆ. ಕುಟುಂಬ ಇದ್ರೆ ಸಂಸ್ಕಾರ ಹಬ್ಬ ಎಲ್ಲ ಒಟ್ಟಿಗೆ ಅದೆಲ್ಲ ಅದೆಲ್ಲ ಮೂರ್ತಿ ಅರೆ ಹೇಳುಕ್ ಲಾಯ್ಕ್ ಮಾರ್ರೆ, ಅದೆಲ್ಲ ಸುಮ್ಮನೆ. ಗೊತ್ತಾಯ್ತಲ್ಲ, ಈಗ ಸಣ್ಣ ಇವ ಇವ ಮಕ್ಕಳದಂತ ಅನಾಹುತ ಮಾಡ್ಕಂತ್ರ ಅದ್ ಮಾಡ್ತಾರೆ ಇದು ಮಾಡ್ತಾರ ಅಂತ ಹೇಳ್ತಾಳ ಇವ. ಇಲ್ಲ, ದೊಡ್ಡ ಕುಟುಂಬದಂಗೆ ಸಂಸ್ಕಾರ 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 ಅನ್ಕೊಂಡಿತ್ತಲ್ಲ, ಮಕ್ಕಳನ್ನ ಕಟ್ಟಿ ಹಾಕಿಬಿಡ್ತಾರೆ. ಭಾವನೆಗಳನ್ನ ಹೇಳ್ಕಂಬಿತ್ತಲ್ಲ, ಅಲ್ಲಿ ಸ್ವತಂತ್ರತೆ ಇರುವುದಿಲ್ಲ. ಹಾ, ಅದಕ್ಕೊಂದು ಉದಾಹರಣೆ ಕೊಡ್ತೇವೆ ಕಾಣೆ. ಈಗ ಒಂದು ದೊಡ್ಡ ಕುಟುಂಬದಂಗೆ ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಡ್ಲಿಕ್ಕಂಬ, ಹಾ, ಅವಳು ಹೇಳ್ಕಂಬ್ಕತ್ತ ಅಜ್ಜನ ಹತ್ರ ಹೇಳೋದ. ಫಸ್ಟ್ ಅವಳಿಗೆ ತಲೆ ಬಬ್ಬದಂತ ಅಪ್ಪನ ಹತ್ರ ಹೇಳೋದು, ಅಮ್ಮನ ಹತ್ರ ಹೇಳೋದು. ಅಪ್ಪ ಅಮ್ಮ ಒಪ್ಪರೇ, ದೊಡ್ಡಪ್ಪ ಒಪ್ಪತ್ರ, ಚಿಕ್ಕಪ್ಪ ಒಪ್ಪತ್ರ, ಅವರೆಲ್ಲ ಒಪ್ಪರೆ, ಅಜ್ಜ ಒಪ್ಪತ್ರ, ಅಜ್ಜಿ ಒಪ್ಪತ್ರ, ಅವ್ರ ಒಪ್ಪರೆ, ಮಾವ ಒಪ್ಪತ್ರ, ಮಾವ ಒಪ್ಪರೆ, ಓ ಮಾಯಿ ಒಪ್ಪುದಿಲ್ಲೇನೋ, ಓ ಚಿಕ್ಕಂದಿಕ್ಕಳು ಒಪ್ಪುದಿಲ್ಲೇನೋ, ದೊಡ್ಡಮ್ಮ ಒಪ್ಪುದಿಲ್ಲೇನೋ. ಅವಳಿಗೆ ಎಲ್ಲದು ಎಂತ ಮಾಡೋದು ಅನ್ಕೊಂಡು ಗೊತ್ತಾತಿಲ್ಲ. ಅದೇ ಸಣ್ಣ ಕುಟುಂಬದಂಗೆ ಅವಳೊಂದು ಇಷ್ಟಪಡಲಿ ಯಾವ್ದಾರು ಹುಡುಗನ್ನ, ಆ ಒಳ್ಳೆ ರೀತಿ ಹಂಗೆ ಹೇಳ್ತಾ ಇಪ್ಪ ನಾನು, ಓ ಇಷ್ಟಪಡ್ಲಿ. ಸೀದಾ ಅಪ್ಪನ ಹತ್ರ ಹೇಳಿದ್ರೆ ಅಬ್ಬಿ ಹತ್ರ ಹೇಳ್ರಿ, ಇಬ್ರು ಒಬ್ರು ಮದಿಯಾರ್ ಅಲ್ಲ ಅಪ್ಪದ, ಅದೇ ಅಲ್ಲ ಅದಕ್ಕೆ ಹೇಳೋದು. ಭಾವನೆಗಳು ಹೇಳ್ಕೊಂಬ ಮುಕ್ತ ಅವಕಾಶ ಇಪ್ಪದ ನಿಮ್ಗೆ ಸಣ್ಣ ಕುಟುಂಬದಂಗ. ದೊಡ್ಡ ಕುಟುಂಬದಂಗೆ ಅದೆಲ್ಲ ಇಲ್ಲ. ಸಂಸ್ಕಾರ 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 ಅನ್ಕೊಂಡು ಕಟ್ಟಿ ಹಾಕಿ ಬಿಡ್ತರು ಮಕ್ಕಳನ್ನ. ಗೊತ್ತಾಯ್ತಲ್ದ, ಇದ್ರ ಬಗ್ಗೆ ಮಾತಾಡು ಕೇಳಿ ಅವ್ರ ಹತ್ರ. ಒಟ್ಟರಾಜ ಹೇಳೋದಲ್ಲ, ಸಂಸ್ಕಾರ ಇತ್ತು ಮತ್ತೆ ಅಂತಂದ್ರ ಎಂತಂದವ್ರು ನೀವ್ ಹೇಳುದ್ ಕಂಡ್ರೆ ಗ್ರೂಪ್ ಫೋಟೋ ಕಂಡ್ಕೊಂಡು ನೆಗೆ ಹೊಡೋದಣ್ಣ ಹೇಳಿ. ಹಾಂಗಲ್ಲ ಮಾರ್ರೆ, ಈಗ ಇಲ್ ಕಾಣಿ ಇವ್ರ ಹೇಳ್ತಾರೆ ಮನಿ ಒಡುದಲ್ಲಿ ಯಾರು ಈ ಸಣ್ಣ ಕುಟುಂಬದ ಯಾರು ಅಲ್ಲಿ ಹೋಗಿ ಇರ್ತಾರೆ ಕಾಣಿ? ಅವರೇ ಮನೆಯಿಂದ ಅಲ್ಲಿ ಅಲ್ಲಿ ಹಿಂಗೆ ಪಾಲ್ ಮಾಡ್ಕೊಂಡು ಬಪ್ಪದು.
ತುಂಬು ಕುಟುಂಬದಿಂದ ಬಂದರೆ ಯಾರು ಅವರು ಮನೆ ಹೊಡಿತಿಲ್ಲ ಅವ್ರ ಮನೆ ಹೆಂಗೆ ಅವ್ರ ಜೊತೆಗೆ ಒಂದು ಮೆಂಬರ್ ಆಗಿ ಇಟ್ಕೊಂಡು ಲಾಯಕ್ ಮನೆ ಕೆಲಸ ಮಾಡ್ಕೊಂಡು ಇರ್ತಾರೆ ಮೂರ್ತಿಯರ್ ಇಲ್ಕಡೆ ಬಾಯ್ ಬಂದಾಗ ಮಾತಾಡ್ತಾಳ ಗೊತ್ತಾಯ್ತಲ್ಲ ಆಗಳಿಂದ ಕಾಣ್ತಾ ಇದ್ದೆ ನಾವ್ ಇಲ್ಲಿ ಬಂದದ್ದು ನಿಮ್ಮ ಮಗಳಿಗೆ ಸಂಬಂಧ ಕಾಂಬಕ್ಕೆ ನಮ್ ಬಗ್ಗೆ ಮಾತಾಡ್ದ ಅಲ್ಲ ಸ್ವಾಮಿನಾಥನ್ನ ಕಾಣಿ ಅಲ್ಲ ಶಾಂತಿನ ಕಾಣಿ ಅಲ್ಲ ಅವ್ರನ್ನ ಕಾಣಿ ಇವ್ರನ್ನ ಕಾಣಿ ಅವಳು ಕೆಲಸ ಎಷ್ಟು ಮಾಡ್ಕೊಂಡಪ್ಗಳು ಇಲ್ಲಿ ನಾವು ಹಾಪ ಈಗ ನೀ ಮತ್ತೆ ಮೂರ್ತಿಯರ್ ನಂಗೆ ಗೊತ್ತಾಯ್ತಲ್ಲ ಅವಳು ಹೇಳಿ ಮರೆ संबंध हेंगीरत ಅಲ್ಲ ಮಾರೆ ನೀವು ಒಂದ್ ಕಾಲದಂಗ ಒಟ್ಟಿಗೆ ಒಂದೇ ಚೀಲ ಹಿಡ್ಕೊಂಡು ಒಟ್ಟಿಗೆ ಸಂಬಂಧ ಹಿಡ್ಕೊಂಡು ತಿರುಗ್ತೀವಿ ಈಗ ನಿಮ್ಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆತಿಲ್ಲ ಅಲ್ಲ ಮಾರೆ ನೀನು ಊರಿನವರಿಗೆಲ್ಲ ಸಂಬಂಧ ಮಾಡ್ತೀಯ ಅಲ್ಲ ನಿಮ್ಗೆ ಯಾಕೆ ಮದುವೆ ಇಲ್ಲ ಹೆಣ್ಣು ಸಿಕ್ಕಲ್ಲ ಮೂರ್ತಿಯರೆ ಆ ಹೆಣ್ಣು ಸಿಕ್ಕುದರು ಹೆಂಗೆ ಆ ಹೊಟ್ಟಿ ಕಂಡ್ರೆ ಅದು ಹೆಣ್ಣು ಸಿಕ್ಕು ನಮ್ಮ ನಿತ್ತ ಇವಳೆ ಎಂತ ಎಂತ ಅವಳು ಅಂತ ಎಂತ ಮ್ಯಾಚಿಂಗ್ ಮೀನಾಕ್ಷಿ ಮರತಿ ಅವಳೆ ಜರ್ದಳ ಅವಳ ಹೆಸರು ಅಂತ ಸುಟ್ಟ ಜರ್ದಳ ಅಲ್ಲ ಮ್ಯಾಚಿಂಗ್ ಮೀನಾಕ್ಷಿ ಅವಳೆ ಜರ್ದಳ ಆ ಜರ್ದಳ ಜರ್ದಳ ಅಲ್ಲ ಮ್ಯಾಚಿಂಗ್ ಮೀನಾಕ್ಷಿ ಹೆಸರು ಹೇಳು ಬರ್ತಿದ್ರೆ ಮೇಡಂ ಅಂತಕರಿ ಬಾ ಇವಳಿಗೆ ದಡಸ್ತಿಗೆ ಏನ್ ಕಮ್ಮ ಆ ದಡಸ್ತಿಗಿತ್ತು ಜೀವ ದಡದ ದಡಸ್ತಿಗೆ ದಡ ಆ ಜೀವ ಇದ್ದಷ್ಟೇ ದಡಸ್ತಿಗಿತ್ತು ಅವಳು ಸ್ವಲ್ಪ ದಡಸ್ತಿಗೆ ಕಮ್ಮಿ ಮಾಡ್ಕಂ ಕೇಳ ಅದು ಕಂಡ್ರೆ ಗೊತ್ತಾತ ಅವಳದು ಏನು ಬ್ಯೂಟಿ ಎಂತ ಗೊತ್ತಾತ ಎಂತ ಗೊತ್ತಾತ ಬರ್ತಿಗೆ ಕೂತ್ಕೊಳ್ಳೆ ಸ್ವಲ್ಪ ನಿಧಾನ ಮಾತಾ ನೀ ಒಂದು ನೆಂಟಸ್ಟಿಗೆ ಮಾಡು ಬಂದದ್ದು ಇದ್ದದೆಲ್ಲ ಬಾಯ್ ಬಾಯ್ ಹಾಕುದು ಕೇಳಿ ಮೂರ್ತಿಯರೆ ನೀ ಕೂತ್ಕೊ ಮಾಡ್ತೀಯ ಅಲ್ಲ ಇವನು ಅಂತ ಹೇಳ್ತಿದ್ದ ಕುಟುಂಬ ದಡ್ದ ನಮ್ದು ಜನ ಮಸ್ತ್ ಮಣ್ಣು ಮಸಿ ಅಂದಳಿ ಇವ ಅಂತ ಹೇಳ್ತ ನಮ್ದು ಅನ್ಯೋನ್ಯತೆ ಅದು ಇದನ್ ಹೇಳ್ತ ಅಲ್ಲ ನಿಮ್ಗೊಂದು ಸುದ್ದಿ ಗೊತ್ತಿತ್ತ ಮೂರ್ತಿಯರೇ ಇವ ಹೇಳು ಪ್ರಕಾರ ಕೂಡ್ ಕುಟುಂಬದಾಗೆ ಮನೆ ಒಂದೇ ಬಾಗ್ಲು ಒಳಗ ವಲಿ ಎಷ್ಟು ಗೊತ್ತಿತ್ತು ನಿಮ್ಗೆ ಮೂರ್ ಮೂರ್ ವಲಿಯೇ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಮನೆಗ್ ಬಾಗ್ಲು ಒಂದೇ ಕಂಡರಾಹ ಮನೆ ಮಂದಿಯಲ್ಲಿ ಇಷ್ಟು ಕೆಲ್ದಾಗಿದ್ರು ಮನೆಗ್ ಒಂದೇ ಬಾಗ್ಲು ಅಂದಳೆ ಹೇಳುಕೆ ಮೂರ್ ಮೂರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಲ್ಲ ಹಾರ್ ಬದುಕು ಆಗ್ದಲ್ಲ ಮೂರ್ ವಲಿಯ ಅರ್ಥ ಮಾಡ್ಕೊಳ್ಳಿ ಒಂದು ಮನೆಯ ಮೂರ್ ವಲಿ ಇರುತ್ತ ಅಲ್ದೆ ಒಟ್ಟು ಜನಕ್ಕೆ ಅಡುಗೆ ಮಾಡು ಬೇಡ ಒಂದಂಗ್ ಸಾರ ಐಕ ಒಂದಂಗ್ ಅನ್ನ ಐಕ ಒಂದ್ ರಂಗ ಕಿಚ್ಚಿಡದ ಅಂತ ರೈಕ ಅದಕ್ಕೆ ವಲಿ ಬಾರದ ಮೂರ ವಲಿ ಅಲ್ಲ ಒಂದ್ ಮನೆಗೆ ಮೂರ್ ವಲಿ ಅಂದ್ರೆ ಆ ನಮನೆ ಹೊಟ್ಟಿ ಕಿಚ್ಚ ಒಬ್ಬನ ಕಂಡ ಒಬ್ಬರಿಗೆ ಆತಲ್ಲ ಒಳಗೊಳಗ ಆದ್ದೆ ಹೆಬ್ಬಾಗಲ್ ಹೆರ್ ಗುಟ್ಟಿ ಇವರಿಗೆ ಆತಲ್ಲ ಇವರು ತಿನ್ನದ ಅವರಿಗೆ ಆತಲ್ಲ ನಿಮ್ಮ ಮಗಳಿಗೆ ಕೊಡಬೇಡಿ ಹೆಬ್ಬಾಗಲ್ ಕೊಂಡ ಕೊಡಬೇಡಿ ಕೊಂಡ ಕೊಡಿ ನೀ ಓಯ್ ಶಾಂತಿ ಅವರೇ ಶಾಂತಿ ಅದು ಹೆಂಗ್ ಅದ್ ಗೋಯ್ತ ನಿಮಗೆ ನೀ ಮಾಡ್ದಂಗೆ ಊರಂಗೆ ಇದ್ದಿಲ್ಲ ಬರಬೇಡ ಕಣ ನಿನ್ನ ಸಿಕ್ಕೊಂಡ ಹೋಗ ನಿಂದ ನಿಂದ ಜಾಗ ಕಂಡೆ ಹೇಳದ ನಿಂದ ಪೂರ್ತಿ ಹೇಳ್ಕಂತ ನಾನು ನಾನು ಬಾಯಿ ಬಿಟ್ಟೆ ಅಂದ್ರೆ ಮತ್ತೆ ನೀ ಇಲ್ಲಿ ಇಪ್ಪದಿಲ್ಲ ನಿನ್ ಕಣಂಗೆ ಊರಂಗೆ ಹೆಣ್ಣುಗಳೆಲ್ಲ ಇದ್ರ ನೆನ್ಸ್ಕೊಂಡ್ಬೇಡ ಮನೆ ಓಡೋರ ಕಣ ಮ್ಯಾಚಿಂಗ್ ಮೀನಾಕ್ಷಿ ನೀನ್ ಎಲ್ಲರೂ ನನ್ನ ಸುದ್ದಿ ಬಂದ್ರೆ ನಾ ನಿನ್ ಸುದ್ದಿ ಬಾಯಿ ಬಿಡ್ತೀನಿ ಎಂತ ಮಾಡ್ತೀಯ ಎಂತ ಮಾಡ್ತೀಯ ಎಂತ ಮಾಡ್ತೀಯ ಎಂತ ಎಂತ ಹ ನಾನು ಬಾಯಿ ಬಿಟ್ಟಿರ್ತಲ್ಲ ಆ ನೀ ಬಾಯಿ ಬಿಟ್ರು ಅಡ್ಡಿಲ್ಲ ಹಲ್ತಿಕ್ಕ ಬಂದಿದೆ ಅಲ್ದೆ ಇವತ್ತು ಅದೆಲ್ಲ ಮಾಡ್ತೀರ ಗೊತ್ತಾಯ್ತಲ್ಲ ನಾನು ಹಲ್ತಿಕ್ಕ ಬಂದಿನೋ ಬಾಯಿ ಹೊರ ಮುಕ್ಕಳಿಸ್ಕ ಬಂದಿನೋ ಉಸಿರು ಬಿಟ್ರೆ ಹೆಣ್ಣು ಪ್ರಿಯಂಗ್ ಹೊತ್ತು ಊರ್ ತುಂಬಾ ಮನಿ ವಿಷಯ ಹೇಳ್ಬೇಡಿ ನೆಂಟಸ್ಟಿಗೆ ಬಂದದ್ದು ಎಂತ ಗೆಲ್ ಬಂದದ್ದು ಮತ್ತೆ ಹೋಗಲಿ ಯಾಸ್ವೆ ಹೆಣ್ಣಿದ ಒಬ್ರಿಗೆ ಒಬ್ರಿಗೆ ಕಂಡ್ರೆ ಒಬ್ರು ಆತಿಲ್ಲ ಮೂರ್ತಿ ಅವ್ರೆ ನೀವು ಅವ್ರು ಹೇಳದ್ ಎಲ್ಲದು ಕೆಣ್ಕಂಬಡಿ ಮಾರ್ರೆ ಅವೆಲ್ಲ ಬಣ್ಣ ಹಚ್ಚಲಿ ಹೇಳ್ತು ಅವ್ ಕಣಂಗೆ ಬಣ್ಣ ಹಚ್ಚಿದ್ರೆ ನೀವು ಬಣ್ಣ ಹಚ್ಚಿದ್ರಿ ಯಾರು ಕೇಂಬುದು ಅಲ್ಲ ಮಾರ್ರೆ ಈಗ ಇಲ್ಲಿ ಕೇಳಿ ಕೂಡು ಕೊಡೋದು ಇದು ಮಕ್ಕಳು ಯಾರು ಹಾಳಾದ್ರ ಇದ್ರ ಮಾರ್ರೆ ಮನೆ ಬಿಟ್ಟು ಓಡಿ ಹೋದ್ರ ಇದ್ರ ಇದ್ ಮಾಡ್ಕೊಂಡು ಇದ್ರ ಎಲ್ಲರೂ ಒಂದ್ ಜೀವನ ಮಾಡ್ಕೊಂಡು ಇಲ್ಲಿಯ ಅಷ್ಟು ಆಸ್ತಿ ಮನೆ ಇವ್ರ ಹಂಗಲ್ಲ ಸಣ್ಣ ಸಣ್ಣದ ಮಾಡ್ಕೊಂಬುದು ಮಾರುದು ಒಂದೊಂದು ಗೆದ್ದಿ ಮಾರ್ತೆ ಹೋಗೋದು ಅಲ್ಲಿಗೆ ನಂಗೆ ಪಾಲ್ ಕೊಡು ಮನೆಗೆ ಜಗಳ ಮತ್ತೆ ಇವ್ರು ಮುಟ್ಟಿ ಮೂಸ್ತ್ರ ಮನೆಯರ ಹೊರ ಪಾಲ್ ಕೊಟ್ಕೊಂಡು ಸುಮ್ಮನೆ ಬಿಟ್ಟ ಬಿಡ್ತಾರೆ ಕಡೆಗೆ ಇವ್ರ ತಲೆಗೆ ಮೇಡಮ್ ಹೇಳ್ದಂಗೆ ಅವ್ರ ಕೈ ಯಾರು ಬರ್ತಾರೆ ಒಂದು ಜವಾಬ್ದಾರಿ ತಗೊಂಬಿರ್ಬೇಡ್ದ ಎಷ್ಟು ಜನ ಕೂಡು ಕುಟುಂಬದಲ್ಲಿ ಲಾಯ್ಕ್ ಮಾಡ್ಕೊಂಡು ಇದ್ರೆ ನೀವು ಒಂದು ಆಲೋಚನೆ ಮಾಡಿ ಮಾರೆ ನಿಮ್ಮ ಮಗಳನ್ನ ಕೊಡುಕೆ ಅದು ನನ್ನ ಟೆಸ್ಟಿಗೆ ಲಾಯ್ಕ್ ಇತ್ತು ಜವಾಬ್ದಾರಿ ಪ್ರಶ್ನೆ ಮತ್ತಿಲ್ಲ ಮುರ್ತಾರೆ ಇಲ್ ಕಣಿ ದೊಡ್ಡ ಕುಟುಂಬದಂಗೆ ಒಬ್ಬ ದುಡಿದ್ರೆ ಇತ್ತಲ್ದ ಆ ದುಡ್ಡು ದಣ ಹತ್ತು ಸೈಡ್ ಪಾಲ ಹತ್ ಅವ್ರ ಮಕ್ಕಳಿಗೆ ಇವ್ರ ಮಕ್ಕಳಿಗೆ ಆ ಪದಾರ್ಥಕ್ಕೆ ಈ ಪದಾರ್ಥಕ್ಕೆ ಅಲ್ಲಿಗೆ ಹಾಪದು ಇಲ್ಲಿಗೆ ಹಾಪದು ನಮ್ಗಿಂತ ಸ್ವಲ್ಪ ಕಮ್ಮಿ ದುಡಿತಿದ್ರೆ ಅಣ್ಣಗೆ ತಮ್ಮ ಕಮ್ಮಿ ದುಡಿತಿದ್ರೆ ಆ ಮಕ್ಕಳಿಗೆ ಓದ್ಸಕ್ಕೆ ಕೂಡ ಕುಟುಂಬದಂಗೆಲ್ಲ ಅದೇ ನಮ್ದು ಸಣ್ಣ ಕುಟುಂಬದಂಗಾರ ಕಾಣಿ ಅವ ಅವನ ಮಕ್ಕಳ
ಅವನ್ ಹೆಂಡತಿ ಮತ್ತೆ ಅಪ್ಪ ಅಬ್ಬಿ ಅಷ್ಟೇ ಗೊತ್ತಾಯ್ತಲ್ಲ. ದುಡ್ಡನ್ನ ಸೇವಿಂಗು ಮಾಡ್ಲಕ್ಕ ನಮ್ಗೆ ಹ್ಯಾಂಗ್ ಬೇಕು ಹಂಗ್ ಖರ್ಚು ಮಾಡ್ಲಕ್ಕ ಇವೊಂದೊಂದು ಕುಟುಂಬ ಅಲ್ಲ ಮ್ಯಾಚಿಂಗ್ ಮೀನಾಕ್ಷರ ಇಲ್ ಕಣೆ ಆ ಸಣ್ಣ ಕುಟುಂಬ ಇದ್ರ ಕೂಡಲೇ ಇವರಿಗೆ ಮನೆಗೆ ಟಿವಿ ಬೇಕು, ಫ್ರಿಜ್ ಬೇಕು, ಕರೆಂಟ್ ಒಲಿ ಬೇಕು, ಅದು ಬೇಕು, ಇದು ಬೇಕು, ಬ್ಯಾಡ್ದಿದ್ ಎಲ್ಲ ಬೇಕು. ಯಾಕೆ ಪಕ್ಕದ ಮನೆ ಕಂಡ್ಕೊಂಡಿರ್ತ ಹೌದಾ ಹೆಂಡತಿ ತೋರಿಸ್ತಾಳೆ ತಗ ಮನೆ ಅದಕ್ಕೆ ದುಡ್ಡು ಎಲ್ಲಿಂದ ಮತ್ತೆ ಸಾಲ ಮಾಡ್ತಾ ಸಾಲ ಮಾಡಿಕೊಳ್ಳಿ ನಾಳೆ ಯಾರು ಬರ್ತಾರೆ ಕೇಮಕ್ಕೆ ಮನೆಗೆ ಟಿವಿ ಒಂದು ಟಿವಿ ಸಾಕೆ ಎಲ್ಲರಿಗೂ ಒಂದು ಕಾಂತಿಲ್ಲ ಅಲ್ಲ ಮಾರ ಇಲ್ಲಿ ಕೇಳ ಮಾರಯ್ಯ ಮಾತಾಡ ಸಮ ಮಾತಾಡಕ್ ಮಾರ ಬಾಯ್ ಬಂದ ಮಾತಾಡೋದಲ್ಲ ಅಪಾಯಿಂಟ್ಮೆಂಟ್ ಬಿಡ್ತೀವಿ ಇನ್ನೊಂದು ಶಾಂತಿ ಮೂರ್ತಿ ಅವರೇ ಶಾಂತಿ ಮೇಡಮ್ ಸ್ವಲ್ಪ ಸುಮ್ಮನೆ ಕೂಗಂತೀರಿ ಈಗ ಇಲ್ಲಿ ಕಾಣಿ ಮಾರ್ರೆ ದೊಡ್ಡ ಕುಟುಂಬ ಮನೆಯವರಿಗೆಲ್ಲ ಒಂದು ಟಿವಿ ಇದ್ರೆ ಸಾಕು ಒಂದು ಮಿಕ್ಸಿ ಇದ್ರೆ ಸಾಕು ಒಂದು ಫ್ರಿಜ್ ಇದ್ರೆ ಸಾಕು ಹೌದಾ ಎಷ್ಟು ಜನರಿಗೆ ಆ ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಇವ್ರು ಹಂಗಲ್ಲ ಇಪ್ಪತ್ತು ಮೂರು ಜನ ಮೂರು ಜನ ಎಷ್ಟೆಲ್ಲ ಸಾಮಾನು ಬೇಕು ಅದೆಲ್ಲ ತಪ್ಪದು ಎಲ್ಲಿಂದ ತರ್ತಾರೆ ಇವ್ನು ಸಂಪಾದನೆಗೆ ಸಾಕತ್ತ ಸಾಲ ಮಾಡ್ತಾ ಸಾಲ ಮಾಡಿದ ಬ್ಯಾಂಕಿನವ್ರು ಬಂದ್ಕೊಂಡು ಬಾಗಿಲು ತಟ್ತು ಕಡೆಗೆ ಹೆಂಡತಿ ಹೇಳುದು ಗಂಡಿಲ್ಲ ಅಂಬದು ಗಂಡ ಹೇಳುದು ಹೆಂಡತಿ ಇಲ್ಲ ನಳಿ ಹೇಳುದು ಅದೇ ಆ ಹೇಸಿಕೆಲ್ಲ ಬೇಕ ಮಾರ್ರೆ ಈ ದೊಡ್ಡ ಕುಟುಂಬಗೆ ಎಲ್ಲರೂ ಹಾಂಗಾರ ಅತ್ತ ಯಜಮಾನ ಸಾಲ ಮಾಡ್ಕೊಂಡಿದ್ರೆ ಯಜಮಾನ ಬಂದ್ ಕೇಂತ ಯಜಮಾನ ಒಂದ್ಸತಿ ಜೋರ್ ಮಾಡ್ತಾ ಏ ಮಾರ ನಿನ್ ಎಂತ ಕೆಲಸ ಸಾಲ ಮಾಡ್ಕೊಂಡಿದ ಮಾರ ಎಂತದವ್ರು ಅಲ್ಲಿ ಇದ್ದದ್ದನ್ನ ತಂದು ಕೊಡ್ತಾ ಅದು ಇವ ಹೇಳ್ದೆ ಈಗ ಒಬ್ರು ಜಾಸ್ತಿ ದುಡಿತ್ರ ಒಬ್ರು ಕಮ್ಮಿ ದುಡಿತ್ರ ಅಂತ ಹೇಳ್ಕೊಂಡು ಆದ ಕೂಡ್ ಕುಟುಂಬದಂಗೆ ಒಬ್ಬ ಯಜಮಾನ ಅಂತ ಹೇಳಿರ್ತ ಈಗ ನಿಮ್ಮ ಮನೆಗೆ ನೀವು ಯಜಮಾನ್ರ ಹೌದಾ ಈಗ ನಿಮ್ ಮಗಳಿಗೆ ನಿಮ್ಗೆ ಇಪ್ಪದ ಒಬ್ಳೆ ಮಗಳನ್ನ ಮಾಡಿ ಒಂದೀಗ ತಂದು ಕೊಡ್ತಾಳ ಅಪ್ಪ ಏ ನಾನು ಇಷ್ಟು ದುಡ್ಕ ಬಂದಿ ಅಂತ ಹೇಳಿ ಕೊಡ್ತಾಳ ಹೌದಾ ಹಂಗೆ ಆ ಕೂಡ್ ಕುಟುಂಬದಂಗೆ ಒಬ್ಬ ಯಜಮಾನ ಅಂತ ಹೇಳಿರ್ತ ಎಲ್ಲರೂ ದುಡ್ಕ ಬಂದದ್ನ ಒಟ್ಟು ಅವ್ರ ಕೈ ಕೊಡ್ಕ ಅವ್ರು ಹಂಚಿ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಿತ್ತು ಏನಿತ್ತು ಅಂತ ಹೇಳಿ ಹಂಚಿ ಕೊಡ್ತಾರ ಅವ್ರು ಏನಾರು ಬೇಕಿದ್ರೆ ಕೇಂಡ ತಕ್ಕೊಂಡು ಇಲ್ಲ ಇಂತಿಷ್ಟು ಪಾಲ ಒಬ್ರೊಬ್ರ ಸಂಬಳದಂಗ ಇಂತಿಷ್ಟು ಪಾಲ್ ಅಂತ ಹೇಳಿ ಕೊಡ್ಕತ್ತ ಇಲ್ದಿರ್ ಪೂರ್ತಿ ಸಂಬಳ ಅವ್ರ ಕೇಳ್ಕೊಡ್ಕತ್ತ ಅದ ಆಯ ಕುಟುಂಬಕ್ಕೆ ಬಿಟ್ಟದ್ ನಾವ್ ಹೇಳಕತ್ತಿಲ್ಲ ಇದೇ ನಮ್ನಿ ಹಾರ್ತನಲ್ಲಿ ಆರು ಎರಡು ನಮ್ನಿ ಇತ್ತು ಕೂಡ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ ಇದ್ರೆ ಖರ್ಚೆಲ್ಲ ಸ್ವಲ್ಪ ಕಡಿಮೆ ಅದ ಒಳ್ಳೆ ದುಡ್ಡು ಜಾಸ್ತಿ ಇರುತ್ತ ಮನೆ ಖರ್ಚಿಗೆ ಈಗ ಯಾರಿಗಾರು ಒಬ್ರು ಹುಷಾರ್ ತಪ್ಪರು ದೇವ್ರ ನಡೆಸಿ ಯಾರಿಗೆ ಅಂತ ಹಾಪದ್ ಬೇಡ ಅದ್ ನಾನ್ ಬೇಡ್ಕಂತೂ ಇಲ್ಲ ಯಾರು ತುಂಬ ಎಲ್ಲಾರು ಈಗ ಎಂತರ ಆಯ್ತು ಹೆಚ್ಚು ಕಮ್ಮಿ ದುಡ್ಡು ಈಗ ನಾವು ಒಂದ್ ಇಬ್ರು ಮೂರ್ ಜನ ಇದ್ದಾರ ಅಂದಿದ್ರೆ ಅವ್ ಒಬ್ಬನೇ ಕಣ್ಕಣಕ್ ಕಷ್ಟ ಸುಖಕ್ಕೆಲ್ಲ ಸಾಲ ಮಾಡಿಯೇ ಖರ್ಚು ಮಾಡಕ್ ಹುಷಾರ್ ಇಲ್ದಿರ ಈ ಕೂಡ ಕುಟುಂಬದಾಗ ಹಿಂಗಿಂದೆಲ್ಲ ಒಂದು ವ್ಯವಸ್ಥೆ ಇದ್ದಾಗಳಿಗೆ ಎಲ್ಲರೂ ಒಟ್ಟು ಹಾಕಿ ಇಟ್ಟಿರ್ತ್ರ ಎಲ್ಲ ಯಜಮಾನ ಕೆಲವೊಂದಿಷ್ಟು ಕೈ ಹೆಂಗಿರತ್ತ ಅವ ಒಂದ್ ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಕುಳ್ಳೆ ತಕೊಂಡೋಗಿ ಕೊಡ್ತ ಈಗ ತಕೊಂಡು ಈಗ ಖರ್ಚಿಗತ್ತ ಹಣಬಲ ಎಲ್ಲ ಇತ್ತು ಒಬ್ಬ ಕುಸ್ತು ಹಾದ ಅಂದ್ ಮಾಡ್ಕಣಿ ಕೈ ಕೊಡೋರಿದ್ರ ಇದ್ರಂಗ ಯಾರಿದ್ರೆ ಇವ ಮನೆ ಬಿಟ್ಟಿಕ್ಕೆ ಪಾಲ್ ತಕೊಂಡು ಹಾದನ್ ಯಾರ ಕಾಂತ್ರ ಯಾರು ಮಾತಾಡಿಸ್ತ್ರ ಹೇಳಿ ಯಾರು ಮಾತಾಡ್ತಾರಿಲ್ಲ ನಾಯಿ ಸಮೇತ ಮುಸಿಕಂತಿಲ್ಲ ಅಲ್ಲ 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 ಆ ಮ್ಯಾಚಿಂಗ್ ಮೀನಾಕ್ಷಿ ಅವಳದೇ ಕುಟುಂಬ ಬುರ್ನಸ್ ಅಂದ್ ಲಾಯ್ ಕೇಳ್ದಳ್ ಕಾಣಿ ಒಂದೇ ಅವಳೆ ಹೇಳ್ದಳ್ ಕೈ ಕೊಡು ಕೊಡ್ತ್ರ ಕೈ ಕೊಡ್ತ್ರ ಕೇಳಿ ಅಲ್ಲಿ ಕೈ ಕೊಡ್ತ್ರೆ ಕೈ ಕೊಡ್ತ್ರ ಅಂದ್ರೆ ಹಂಗಲ್ಲ ಕೈ ಹಿಡಿತ್ರ ಕೈ ಎತ್ತಿ ಕೈ ಎತ್ತಿ ಮ್ಯಾಲ ಈ ನಾತೆ ಅಂತ ಹೇಳ್ರ ಅಲ್ಲ ಅಲ್ಲ ಟಿವಿ ಎರಡು ಮನಿಗೂ ಬೇಕು ಯಾವ ಮನೆಯವರು ಎಲ್ಲರಿಗೂ ಒಂದ್ ಪಿಕ್ಚರ್ ಕಂ ಧಾರಾವಾಹಿ ಕಂ ಅಭ್ಯಾಸ ಸಿಕ್ತು ಬಿಡಿ ಅವ್ರು ಹೇಳ್ರಿ ಅಂತ ಕೂಡ ಕುಟುಂಬದಾಗೆ ಒಂದೇ ಟಿವಿಗೆ ಹದಿನೈದು ಇಪ್ಪತ್ತು ಜನ ಕಾಣ್ಲಕ್ಕಂಬ್ರ ನೀವು ಕಾಣಿ ಈಗ ನಿಮ್ಮ ಮಗಳು ನಿಮ್ಮ ಮನೆಗೆ ಒಬ್ಬಳೆ ಇದ್ದದ್ದು ಅವಳೆ ಧಾರಾವಾಹಿ ಬೇಕಾ ಪಿಕ್ಚರ್ ಬೇಕಾ ಬೊಕ್ಕದ ಗೀತೆ ಬೇಕಾ ಎಂತ ಆರ್ತಿ ಬೇಕಾ ಎಂತ ಮೊನ್ನೆ ಇರೋದ್ ಬೇಕಾ ಅವಳು ರಿಮೋಟ್ ಒತ್ಕೊಂಡಳು ಕಂಡಳು ಕಂಡಳು ಅಲ್ಲ ಹದಿನೈದು ಇಪ್ಪತ್ತು ಜನ ಇಪ್ಪತ್ತಿಗೆ ಹೇರಿತಲಿ ಒಂದ್ ಹೇಳ್ತಿ ಇವ್ರಲ್ಲಿ ಒಂದು ಹಂಗ ಇಪ್ಪತ್ತೈದು ಜನ ಹೇಳಿ ಹಾಕು ಕಾತಿಲ್ಲ ಒಂದೇ ಒಂದೇ ಅದ್ರ ಒಂದನ್ನ ಒಬ್ರು ಹೆದರ್ಸಿ ಒಬ್ರು ಹೇಳ್ರಿ ಶಾಂತ ಚಿತ್ತರ ಎಲ್ಲರೂ ಖುಷಿಯಿಂದ ಕಾಣ್ತಾರೆ ನಿಮ್ ಕಡೆ ಜಗಳ ಮಾಡ್ಕೊಂಡು ಮೂಗ್ ಮುಡ್ಕೊಂಡು ಆಚೆ ಹೋತಿಲ್ಲ ಎಲ್ಲರೂ ಹಂಗಿರ್ತಾರಲ್ಲ ಬಿಡು ನೀನ್ ಸ್ವಲ್ಪ ಕೂತ್ಕೋ ಈಗ ನಿಮ್ಮ ಮಗಳು ಇಲ್ಲಿದ್ದಂಗೆ ಅವಳು ಗೆಲ್ದಂಗ ಅಲ್ಲ ಅವಳು ಬೇಕಾದ ಹೆಕ್ ಕಾಮಕಲ ಆತಿಲ್ಲ ಅಲ್ಲಿ ಬೇರೆ ಹಕ್ಕನ ಕಾಣಕ್ ಒಂದ್ ಆಯ್ತಾ ಇನ್ನೊಂದ್ ಇವಳು ಹೇಳ್ದಳ್ ಒಂದ್ ಎಲ್ಲಾ ದುಡ್ಕ ಬಂದ್ ದುಡ್ಡನ್ನೇ ಮನೆಗೆ ಒಬ್ರು ಯಾರಿಗೆ ಹೇರಿಯರಿಗೆ ಅವ್ರು ಲೆಕ್ಕ ಮಾಡಿ ಕಿರಿಯರಿಗೆ ಕೊಡ್ತ್ರಮ್ರ ಅಲ್ಲ ನೀವು ನಿಮ್ಮ ಅಳಿಯ ದುಡ್ಕ ಬಂದ್ ದುಡ್ಡನ್ನ ಅವ್ರ ಅಪ್ಪಂಗು ಅಜ್ಜಂಗು ಕೊಟ್ಟೆ ಮಾತಾಡ್ ಬಿಡ್ಮರತ್ತೆ ನಿಮ್ಮ ಮಗಳಿಗ ಗಂಡನ ಕೈ ಅಳಿಯನ್ ಕೈ ಹೇಳ್ತಾ ಒಂದ್ ಸೀರೆ ತೆಗ್ಸಿ ಕೊಡಿಯ ಇಲ್ಲ ಒಂದ್ ಪಿಕ್ಚರ್ ಕರ್ಕೊಯ್ಲೆ ಒಂದ್ ತಿಂಬಕು ಅಪ್ಪಂದಳಿ
ನಿಮ್ಮ ಅವನ್ ದುಡ್ಡು ಪೂರ್ತಿ ಲೆಕ್ಕ ಮಾಡ್ತಾರೆ ಅವ್ರು ಕೊಟ್ಟಿದ್ರಾಗೆ ಅವನ್ ಬೇಕಾ ಈ ಪರದೇಶಿ ಬಾಳ್ ಬೇಕಂದ್ರೆ ಅಪ್ಪಯ್ಯ ಅಪ್ಪಯ್ಯ ನನ್ನ ಹೆಂಡತಿಗೊಂದು ಸೀರೆ ಬೇಕಮ್ಮ ದುಡ್ಡು ಕೊಡಿ ಅಲ್ಲ ಸ್ವಾಮಿನಾಥ ಅದ್ರಂಗ್ ಎಷ್ಟು ಖುಷಿ ಇರೋದು ಗೊಯ್ತಾ ಅಪ್ಪಯ್ಯ ದುಡ್ಡು ಕೊಡಿ ಅಂಬುದ್ರಂಗೆ ಅದನ್ನೆಲ್ಲ ಆ ಮಕ್ಕಳೆಲ್ಲ ಕಲ್ತ್ಕೊಂತ ಮಾರ್ರೆ ಇಲ್ದ್ರಿ ಇವ್ರ ಕಾಣಿ ಜೇನು ಗೂಡು ಕಾಣಿ ಸ್ಟೇಷನ್ ಐಕಮ್ ಆಯ್ತಾ ನಮ್ದು ಜೇನು ಗೂಡು ಅದು ಎಷ್ಟು ಸಿಹಿ ಇರತ್ತೆ ಎಷ್ಟು ಜೇನು ಇರತ್ತೆ ಇಲ್ಲ ಒಂದ್ ಕಮಸ್ಕಿ ಸಿಕ್ಕತ್ತೆ ಇವ್ರು ಹಂಗಲ್ಲ ಇವ್ರು ಪ್ಯಾಟಿ ಬಂದಂಗ ಇದ್ದಾರ ಊರಿ ಬರ್ಕಾರೆ ಅಲ್ಲಿ ಯಾರಾದ್ರೂ ಸಾಲ ತೆಗ ಬರ್ಕ ಮನೆ ಬರ್ಕಾರೆ ಇಲ್ಲಿ ಬಂದ್ಕೊಂಡು ದೊಂಬ ಧೂಳಿ ಮಾಡೋಕೆ ಎಲ್ಲ ಮಾಡ್ಕಾರೆ ನಿಮ್ ಮಗಳ ನಿಮ್ಗೆ ಎದುರುತ್ರ ಕೊಟ್ರ ಖುಷಿ ಅತ್ತ ನಿಮಗ್ ಜೋರ್ ಮಾಡ್ಕತ್ತಿದ್ರು ಖುಷಿ ಅತ್ತ ನೀವ್ ಹೇಳ್ದಂಗೆ ಆರಾಮ್ದಂಗೆ ಖುಷಿ ಹಂಗಿದ್ರೆ ಖುಷಿ ಅತ್ತ ಆರಾಮ್ದಂಗೆ ನೀವ್ ಹೇಳ್ದಂಗ್ ಕೇಳ್ಕಂಡ ಒಳ್ಳೇದ್ ಕೆಟ್ಟದ ಒಳ್ಳೆ ರೀತಿ ಮಾತಾಡ್ಕೊಂಡ ನೀತಿ ನಿಯಮ್ದಂಗ್ ಇದ್ರೆ ನಿಮ್ ಖುಷಿ ಆಗ್ಬದಿಲ್ಲ ಹಂಗೆ ಅಲ್ದ ಏನ್ ಬಾರಿ ನಮ್ದೇನ ಸಣ್ಣ ಕುಟುಂಬದಂಗ ತಗ್ಗಿ ಬಗ್ಗೆ ನಡ್ಕೊಂಡ ಅಪ್ಪಯ್ಯ ಹೇಳಿ ಅನ್ಕೊಂಡ ಏನ್ ಹೇಳುದಿಲ್ಲ ಏನ್ ದೊಡ್ಡ ಕುಟುಂಬ ನಿನ್ನ ಕಂಡ್ರ ಗೊತ್ತಿಲ್ಲ ಮಾರತಿ ದೊಡ್ಡ ಕುಟುಂಬದಂಗ ಹೆಂಗ್ ಇರ್ತಾರ ಗೊತ್ತೇ ಇಲ್ಲ ನೀ ಸುಮ್ಮನೆ ಐಕೋ ಮಾರ ಸ್ವಲ್ಪ ನೀ ಮಾತಾಡ್ಬೇಡಕ ನಿಂದ ಕಂಡಿದೀನಿ ನಾನ್ ವ್ಯಾಸ ಎಲ್ಲ ಮಾತಾಡ್ತಾ ಅಂದ್ರೆ ದೊಡ್ಡ ಕುಟುಂಬದಲ್ಲಿ ಇದ್ರೆ ಈಗ ಎಲ್ಲ ಸಂಪ್ರದಾಯ ರೀತಿ ರಿವಾಜ್ ಹಿರಿಯರಿಗೆ ಗೌರವ ಅದೆಲ್ಲ ಇರುತ್ತೆ ಸಣ್ಣ ಕುಟುಂಬದಂಗ ಎಲ್ಲ ಅವರಷ್ಟಿಗೆ ಇರ್ತಾರ ಗೊತ್ತು ಗೊತ್ತಿ ಅಂತದ್ ಇಲ್ಲ ಅಂತ ಹೇಳೋದು ನಿಮ್ಗೆ ಹೌದು ಏನ್ ಇವ್ರು ಹೇಳದ್ ಕಂಡ್ರೆ ಏನ ಸಣ್ಣ ಕುಟುಂಬದಾಗೆ ಯಾರಿಗಾರು ಮರ್ಯಾದೆಯೂ ಕೊಡುದಿಲ್ಲ ಏನ್ ಹಬ್ಬ ಗಿಬ್ಬು ಎಂತ ಮಾಡುದೇ ಇಲ್ಲ ಇವ್ರ ಅವ್ರದ್ ಮೇಲೆ ಅಪ್ಪಕ್ ಏನೇನೋ ಮಾತಾಡ್ತಾರ ಸಣ್ಣ ಕುಟುಂಬದಾಗೂ ಎಲ್ಲ ಇತ್ತು ಅಲ್ಲ ನಾನು ಹೇಳ್ತೀನಿ ಮೊದ್ಲಿನಿಂದ ಅದೇ ಮಾಡ್ಕೊಂಡ್ ಬಂದದ ಮೊದ್ಲಿಂದ ಅದನ್ನೇ ಮಾಡ್ಕೊಂಡ್ ಬಂದದ್ ಸಾಲಿ ಸುಡಿ ಅದನ್ನ ಅಲ್ಲ ಇವಳು ಹಿಂಗ್ ಹೇಳ್ತಾಳಲ್ಲ ನಾ ಹೇಳ್ತಿ ಕೇಳಿ ಇವ್ರ ಹಬ್ಬ ಅಂದ್ರೆ ಎಂತ ಮಾಡಿದ್ರೆ ಒಂದ್ ದೇವ್ರ ಎದ್ರ ದೀಪ ಹಚ್ಚ್ರ ಒಂದ್ ಮನಿ ಎದ್ರ ಅಲ್ಲ ಬಾಗ್ಲು ತೆಗ್ದ್ರ ಅದೊಂದಿಷ್ಟು ಜಾಗ ಇವ್ರದ್ದು ಅಲ್ಲಿ ಇಷ್ಟೇ ಜಾಗ ಅದಕ್ಕಿಂತ ಆ ಮ್ಯಾಟ್ ಹಾಕ್ತಾರಲ್ಲ ಆ ಮ್ಯಾಟ್ ಹಾಕ ಜಾಗ ಮಾತ್ರ ಇವ್ರದ್ದು ಅಂಗಳು ಇಲ್ಲ ಅಂಗಳು ಇಲ್ಲ ಅದಕ್ಕೆ ಹೈಕಂಡ್ ಅಲ್ಲೊಂದಿಷ್ಟು ರಂಗೋಳಿ ಪುಡಿ ಹಿಂಗ್ ಉದುರ್ಸ್ರು ಆ ಇದ್ರ ಮೇಲೆ ಅದೆಂತ ಹೇಳಿ ಸುಖ ಇಲ್ಲ ಅದ್ ಬಿಡ ಅದ್ ಪೂರ್ತಿ ಹೇಳ್ಕೋರಿ ಹಣಿ ಬರ ಪೂರ್ತಿ ಅದ ಹತ್ ನಮ್ದು ಊರ್ ಬದಂಗೆ ಕೂಡ್ ಕುಟುಂಬ ಅಂದ್ರೆ ಒಂದ್ ಹೆಣ್ಣು ಮದ್ಯ ಒಂದ್ ಮನಿ ಹೋಯ್ತ ಅಲ್ಲ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಒಬ್ರು ತಲೆಯಿಂದ ಒಬ್ರು ತಲೆಮಾರಿಗೆ ಬತ್ ಒಂದ್ ತಲೆಮಾರಿದ್ ಒಂದ್ ತಲೆಮಾರಿಗೆ ನಮ್ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹೊಯ್ಕರ್ ಎಂತ ಕೇಳಿ ಮನೆಗೆ ಒಬ್ರು ಹಿರಿ ಜೀವ ಬೇಕು ಅದ್ನ ಹೇಳಿ ಕೊಡೋರ್ ಬೇಕು ಅದ್ ಹಿಂಗಲ್ಲ ಮಗ ಹಿಂಗೆ ಈ ತರ ಮಾಡ್ಕ ಅದ್ ಹೆಂಗ್ ಹೊತ್ತ ಮಕ್ಕಳೆಲ್ಲ ಕಲ್ತ್ಕೊಂತ ಒಬ್ರು ಮಾಡತ್ ಕಣ್ಕಂಡ ಒಬ್ರು ಹೇಳಿ ಕೊಟ್ಟದ್ ಕಣ್ಕಂಡ ಹುಟ್ಟ ಯಾರು ಕಲ್ತ್ಕ ಬತ್ತಿಲ್ಲ ಮೂರ್ತಿಯರ ಎಲ್ಲಿ ಕಲ್ತ್ಕ ಬಂದಿರ್ತಾರೆ ಹೇಳಿ ನಮ್ಗೂ ಗೊತ್ತಿಲ್ಲ ನಾವ್ ಹೋಯ್ ನಾವ್ ಕೂಡ್ ಕುಟುಂಬಕ್ ಸೇರಿ ನಮ್ಗೆ ಗೊತ್ತಾದ್ ಅದ್ನೆಲ್ಲ ಒಂದಾದ್ಮೇಲೆ ಒಬ್ರು ಹೇಳ್ಕೊಡ್ತಾರ ಹಿರಿಯರ್ ಹಿರಿ ಜೀವಗಳು ನಮ್ಗದ್ ಸಂಸ್ಕಾರ ಹೆಂಗೆ ಸಂಸ್ಕೃತಿ ಹೆಂಗೆ ಆಚಾರ ವಿಚಾರಗಳು ಹೆಂಗೆ ಹಬ್ಬ ಹರಿದಿನದ ಹಿಂದಿನ ಮುಖ್ಯ ಏನ ಅದನ್ನ ಯಾಕೆ ಆಚರಣೆ ಮಾಡ್ಕ ಅಂದ್ರೆ ಕುಟುಂಬ ಅಂದ್ರೆ ಒಂದು ಹಿರಿಯರ್ ಇದ್ದಷ್ಟು ಒಳ್ಳೇದು ಅದೆಲ್ಲವೂ ನಮ್ಗೆ ಹೇಳಿ ಕೊಡ್ತಾರ ಅದನ್ನೆಲ್ಲ ನಾವು ತಿಳ್ಕೊಂಬಕತ್ತ ಅದೇ ಇವ್ರ ಮದ್ಯಾರ ಹೋರ್ ಅಲ್ಲಿ ಹಬ್ಬನಲ್ಲಿ ಎಂತ ಮಾಡ್ತಾರೆ ಎಂತ ಇಲ್ಲ ಒಂದ್ ದೇವ್ರ ದೀಪ ಹಚ್ಚಿ ಬಿಡ್ತಾರ ಅಷ್ಟೇ ಹೋಟ್ಲಿಗೆ ಹೋದ್ರು ಅದ್ರ ಅಷ್ಟೇ ಮತ್ತೆ ಎಂತ ಮಾಡ್ತಾರೆ ಎಂತದೂ ಇಲ್ಲ ಇದೆಲ್ಲ ಹಬ್ಬ ಹರಿದಿನ ಮಾಡ್ಕರ ಕೂಡ ಕುಟುಂಬದಂಗೆ ಮಾಡ್ಕ ಎಷ್ಟು ಲಾಯ್ಕ್ ಮಾಡ್ತಾರೆ ಎಷ್ಟು ಖುಷಿ ಆ ಮಾತುಕತೆ ಮಾಡುದು ಆಡುದು ಆ ಒಂದ್ ಸೀರಿ ಚಿನ್ನ ಬಟ್ಟಿ ಬರ್ರಿ ಅಂತ ಹೇಳಿ ಆ ಮಕ್ಕಳು ಓಡಾಡುದು ಅದೆಲ್ಲ ಚಂದ ಅದು ಹೇಳ್ರ ತೀರ ನಂಗಂತೂ ಒಂದ್ ಹಬ್ಬ ಬಂತಂದ್ರೆ ಇವ್ರ ಹೇಗಲ್ಲ ಇವ್ರ ಮಕ್ಕಳಿಗೆ ಚಿನ್ನ ಹಾಕುದೇ ಇಲ್ಲ ಯಾರು ಕುತ್ಕೊಂಡವ್ರೆ ಹೌದಪ್ಪ ಮನೆ ತುಂಬಾ ಹೆರೆ ಬಿಕ್ಕಿರಬಿ ಮಕ್ಕಳೇ ಆ ಮಕ್ಕಳೆಲ್ಲ ಆಡ್ರ ಒಳಗ ಅದು ದೊಡ್ಡ ಕುಟುಂಬದಿಂದ ಬಂದವರೇ ನಮ್ಗೆಲ್ಲ ಗೊತ್ತಿತ್ತಪ್ಪ ಎಲ್ಲ ಹಿರಿಯೋರಿ ಸಂಪ್ರದಾಯ ರೀತಿ ರಿವಾಜಿ ಆ ಪತ್ರೋಡಿ ಅದೆಲ್ಲ ತಿಂಡಿ ಹಲಸಿನ ಇರೋದೆಲ್ಲ ಎಲ್ಲ ಒಟ್ಟಿಗೆ ಸೇರಿ ಮಾಡುದು ಈಗ ಎಲ್ಲ ಹೋಟ್ಲಿಗೆ ಒಪ್ಪುದು ತಪ್ಪುದು ಫೋನ್ ಹಂಗ ತಪ್ಪುದು ಅದೆಲ್ಲ ಈಗ ಮೊದ್ಲೆಲ್ಲ ಅವರೆಲ್ಲ ಇದ್ರೆ ಎಲ್ಲ ಮಾಡು ಯಾ ಹೆಂಗ್ ಮಾಡುವ ಕಲಿಸ್ತಾರೆ ಈಗ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ ಹೌದ ಹಪ್ಪಳ ಸಂಡಿಗೆ ಎಲ್ಲ ಎಲ್ಲಿ ಮಾಡ್ತಿದ್ರು ಮನೆಗೆಲ್ಲ ಒಟ್ಟು ಕುಡ್ಕ ಮಾಡುದಲ್ದ ಈಗ ಯಾವ್ದು ಹಬ್ಬ ಇದೆಲ್ಲ ಮಾಡ್ಕೊಂಡು ಆಚರಣೆ ಅಂತ ಈಗ ಗೊತ್ತಿಲ್ಲ ಹೌದು ಒಟ್ಟು ಹಬ್ಬ ಅಂತೇಳಿ ಮಾಡುದು ನುಂಗು ಮಾತ್ರ ಗೊತ್ತು ಮತ್ತೆ ಹೋಟ್ಲಿಗೆ ಒಪ್ಪುದು ತಿಂಬುದು ಅಷ್ಟೇ ಈಗ ಹಬ್ಬ ಎಲ್ಲ ಆಚರಣೆ ಈಗ ಸಣ್ಣ ಕುಟುಂಬದಂಗೆಲ್ಲ ಹೌದಪ್ಪ ನಾವು ಎಂತ ನಾವು ಎಂತದ್ದು ಮಾಡುದಿಲ್ಲ ಇವ್ರು ಹೇಳುದ್ ಕಂಡ್ರಿತ್ತಲ್ಲ ನಮ್ಗೆ ಹಬ್ಬ ಹರಿದಿನ ಅದು ಇದು ಹಿರಿಯರ ಎಂತದ್ದು ಗೊತ್ತಿಲ್ಲ ಅಂಬರ್ಕಣ ಮಾಡ್ತಾರೆ ಹಬ್ಬ ಹರಿದಿನ ನಾವು ಆಚರಣೆ ಮಾಡೋದು ಗೊತ್ತಾಯ್ತಲ್ಲ ಅವ್ರು ಮಾತ್ರ ಅಲ್ಲ ಮತ್ತೆ ಇವ್ರು ಎಂತ ಹೇಳಿದ್ರು ಹಿರಿಯರಿಗೆ ಗೌರವ ಕೊಡೋದು ಅದು ಕೊಡೋದು ಮತ್ತೆ ಅಂತ ಅಲ್ದ ಹಿರಿಯರ ಮಾತಿಗೆ ಎಲ್ಲಿ ಗೌರವ ಇತ್ತೆ ಅಲ್ಲಿ ದೊಡ್ಡ ಕುಟುಂಬದಂಗೆ ಇತ್ತಲ್ದ ಹತ್ತು ಜನ ಇದ್ರೆ ಎಂತಾರ ಒಂದು ವಿಷಯ ಬಂದ್ರೆ ಹತ್ತು ನಮ್ನಿ ಮಾತುಕತೆ ಅವ ಒಂದ್ ನಮ್ನಿ ಹೇಳ್ತಾ ಇವ ಒಂದ್ ನಮ್ನಿ ಹೇಳ್ತಾ ಮತ್ತೊಬ್ಬ ಮತ್ತೊಂದ್ ನಮ್ನಿ ಹೇಳ್ತಾ ಮತ್ತೊಬ್ಬ ಮತ್ತೊಂದ್ ನಮ್ನಿ ಹೇಳ್ತಾ ಹತ್ತು ಜನ
ಹತ್ತು ನಮೂನಿ ವಿಷಯಗಳನ್ನ ಮಾತಾಡಿದ್ರು. ಅದೇ ಸಣ್ಣ ಕುಟುಂಬದಂಗಾರೆ ಗಂಡ ಹೆಂಡತಿ ಅವ್ರು ಮಾತ್ರ ಮಾತಾಡೋದು, ಎಂಥ ನಿರ್ಧಾರ ಇದ್ರೆ ಅವ್ರಿಬ್ರೆ ತಕಂ. ಅದೇ ಅಪ್ಪ ಅಬ್ಬಿ ಹತ್ರ ಕೇಳಲಿ, ಮಗ ನಮ್ಗೆ ಎಂತ ಗೊತ್ತಾಗ್ತ ನಾವು ಹಳಿಯರಲ್ಲ, ನೀವ್ರೆ ಅಂತ ಅನ್ಕಂಡ ನಿರ್ಧಾರ ತಗಣಿ ಅಂತರ್. ಯಾವ್ದು ಒಳ್ಳೇದು ಹೇಳಿ, ನಿಮ್ಮ ಮಗಳು ಹೋಯ್ಕೊಂಡು ಅವರೊಟ್ಟಿಗೆ ಕೈ ಕಟ್ಕೊಂಡು ಓ ಎಂತ ಅದು ಮಾಡ್ಲಕ್ಕ ಇದು ಮಾಡ್ಲಕ್ಕ ಅಂತ ಕೇಂಬುದು ಒಳ್ಳೇದ, ಗಂಡ ಹತ್ರ ನಿತ್ಕೊಂಡು ರೀ ಅದ್ ಮಾಡುದು ಬೇಡ ಇದ್ ಮಾಡುದು ಬೇಡ ಅಂಬುದು ಒಳ್ಳೇದ. ಸಣ್ಣ ಕುಟುಂಬದಲ್ಲಿ ನಿರ್ಧಾರ ಬೇಗ ತಕೊಂಡ್ಲಕ್ಕ ಎಲ್ಲರ ಹತ್ರ ಕೇಂಬುದ್ಕಿಂತನು ಹತ್ತು ಜನ ಹತ್ತು ನಮ್ನಿ ಮಾತಾಡ್ತಾರ ಮಾರ. ಅವನಿಗೆ ಇಷ್ಟ ಅದು, ಇವನಿಗೆ ಇಷ್ಟ ಆತಲ್ಲ, ಇವನಿಗೆ ಇಷ್ಟ ಅದ, ಅವನಿಗೆ ಇಷ್ಟ ಇಷ್ಟ ಆರು ಇತ್ತಲ್ಲ, ಇಷ್ಟ ಇಲ್ದಿದ್ ಮನಸ್ಸಲ್ಲಿ ಅವ್ರು ತಕೊಳಕ್ ಅಷ್ಟೇ. ಇವನಿಗೆ ಇಷ್ಟ ಅಲ್ರಿ, ಈಗ 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 ಇಷ್ಟ ಆಯ್ದಿರಿತ್ತಲ್ದ ಮತ್ತೆಂತ ಸಾವುದ ಅಣ್ಣ ಹೇಳ್ದಲ್ಲ ಹಾಗೆ ಆಯ್ಲಿ, ಇವನಿಗೆ ಇಷ್ಟ ಇರುದಿಲ್ಲ. ಅದೇ ದೊಡ್ಡದಾಯಿ ವೈಮನಸ್ಸಾಯಿ ಮುಂದೆ ಬೇಳೋದು ಗೊತ್ತಾಯ್ತಲ್ದ ನನಗದು. ಕಡೆಗೆ ಅದು ಅದ್ರಂಗೆ ಒಳ್ಳೇದಾರ ಅಡ್ಡಿಲ್ಲ ಕೆಟ್ಟದಾರೆ, ನಾ ಮೊದ್ಲು ಹೇಳಲೇನ ತಗೊಂಬೇಡ ಅನ್ಕಂಡ ಹಾಗೆ. ಅದೇ ಅದು ಬೇಕಾ ನಿಮ್ ಮಗಳಿಗೆ? ಅದೆಲ್ಲ ಬೇಕಾ ಮಾರ್ರೆ? ನೀವ್ ಇದೆಲ್ಲ ಆಲೋಚನೆ ಮಾಡಿದೆ ಮೂರ್ತಿಯಾರೆ? ಇದೊಂದು ಒಳ್ಳೆ ಫಜೀತಿ ಆಯ್ತಲ್ಲ ಮಾರ್ರೆ. ಸಣ್ಣ ಕುಟುಂಬ ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಮಾಡಿ ಹೇಳ್ರಿ, ದೊಡ್ಡ ಕುಟುಂಬ ನಿಮ್ದು ಹೇಳ್ರಿ ಅಂದ್ರೆ ಹಿರಿಯರು ಬೇಕು, ಸಂಪ್ರದಾಯ ರೀತಿ ರಿವಾಜ್ ಇದ್ರೆ ದೊಡ್ಡ ಕುಟುಂಬ ಒಳ್ಳೇದಂತ ನೀವು ಹೇಳ್ರಿ. ಸಣ್ಣ ಕುಟುಂಬ ಇದ್ರೆ ಎಲ್ಲ ನಿರ್ಧಾರ ಎಲ್ಲ ಬೇಗ ಬೇಗ ತಕೊಂಡ್ಲಕ್ಕು ಅಭಿವೃದ್ಧಿಯ ಒಳ್ಳೆ ಆಗ್ತಂತ ಹೇಳಿ ಹೇಳೋದೆಲ್ಲ ಸಮ ಮಾರ್ರೆ ನೀವು. ಆದ್ರೆ ಯಾವುದಕ್ಕೂ ಇದೊಂದು ವಿಷಯ ಇತ್ತಲ್ಲ, ನನ್ನ ಮಗಳ ಹತ್ರ ಕೇಂತೆ ನಾನು, ಅವಳು ಎಂತ ಹೇಳ್ತಿಳು ಅವಳು ನಿರ್ಧಾರ ಅಂತ ಕೇಳ್ತಾಳ ಮಾರ. ಎಲ್ಲ ನಾವು ಹೇಳೋಕಾಗ್ತ ಅವಳು ಭವಿಷ್ಯ ಎಲ್ಲ ಕುಟುಂಬ ಮದಿ ಮಾಡೋದು ಹೌದು, ಆದ್ರೆ ಒಯ್ ಬದುಕುದು ಅವರಲ್ಲ ಮಾರ್ರೆ. ಅವ್ರೊಂದು ಮಾತು ಕೇಳ್ಕೊಂಡು ನಾನು ಮತ್ತೆ ನಿಮ್ಗೆ ಮುಂದೆ ಹೇಳ್ತೇನೆ ನಾನು ಎಂತ ಅಂತ ಹೇಳಿ ಹೇಳದ್ ಮಾತ್ರ ನೀವು ಬಂದದ್ ಒಳ್ಳೇದಾಯ್ತು. ಪಟ್ಟ ನಿಮ್ದಲ್ಲ ಇದು ಒಂದು ಇರ್ಲಿ ತೋರಿಸಿ ಬಿಡಿ ಅಕ್ಕ, ಅದು ಇರ್ಲಿ ನಿತ್ಯ ಅನ್ಕಂಡ್ ಗಂಡಿನ ಹೆಸರು. ಹೌದಾ? ಅದು ಯಾವ್ದಕ್ಕೊಂದು ಮಾತೊಂದು ನಾನು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ಆಯ್ತಾ? ಇದು ಶಾಂತಿ ಚೀಲ್ದೊಳಗೆ ಫೋಟೋ ಅಂತ ಬೇಡ ಅಂತ ಬೇಡ, ಇದೊಂದು ಫೋಟೋ ಹೆಣ್ಣಿ ಕೊಟ್ಟು ಬಿಡಿ. ಶ್ಯಾಮ ಶ್ಯಾಮ ಅಂತ ಹೇಳಿ ಶ್ಯಾಮ ಇದು ನಿತ್ಯ ನಿತ್ಯ ಮಂಗಳ ಮಗ ನಿತ್ಯ. ಇವ ಇವ ಅಡ್ಡಿ ಸುಮಾ ದುಡ್ಡೆಲ್ಲ ಇತ್ತು, ಒಳ್ಳೆ ಮನೆ ದೊಡ್ಡ ಒಳ್ಳೆ ಒಳ್ಳೆ ಹುಡುಗ ಇದ್ದ. ಅದು ಯಾವ್ದಕ್ಕೊಂದು ಮಾತು ಮಾತು ನಾನು ಹೆಣ್ಣು ಕಾರ್ ಎಲ್ಲ ಇಟ್ಕೊಂಡಿದ್ದ. ನೀವು ಬಂದು ಸುಮಾರು ಹೊತ್ತಾಯ್ತು, ಈಗ ಚಾ ಕುಡಿತ್ರಿಯಾ ಕಾಫಿ ಕುಡಿತ್ರಿ? ಕಾಫಿ ಎಂತ ಬೇಡ ಎಂತ ಬೇಡ, ನಮ್ಗಿಬ್ರಿ ಕಾಫಿ ಅಡ್ಡಿಲ್ಲ ಮರ. ಹೌದಾ? ಕುಸುಮ ಏ ಕುಸುಮ ಒಂದು ಐದು ಕಾಫಿ ತಗೊಂಬಾ.